ಪ್ರಿಯ ವಿದ್ಯಾರ್ಥಿಗಳೇ ಇಂದು ಏಕಲವ್ಯನ ಕಥಾನಕವನ್ನು ಒಳಗೊಂಡಂತಹ ಬೆರಳಿಗೆ ಕೊರಳ್ ಈ ನಾಟಕದಲ್ಲಿ ಯಜ್ಞ ತತ್ವ ಹೇಳ್ತಕ್ಕಂತಹ ಮೂರನೇ ದೃಶ್ಯವನ್ನು ಕುರಿತು ನೋಡೋಣ ಇಲ್ಲಿ ಯಜ್ಞ ಅನ್ನುವಂಥದ್ದು ಅದರ ಒಟ್ಟ ಅಂದದಲ್ಲಿ ಅರ್ಥ ಅಂದರೆ ನಿಷ್ಕಾಮವಾದಂತಹ ಅರ್ಪಣಾ ಭಾವ ಅದು ಯಜ್ಞ ಅಂತ ಅನಿಸ್ಕೊಳ್ಳುತ್ತೆ ಅದನ್ನು ಭಗವದರ್ಪಿತಮಾಗೆ ಸಾವುದಂ ಬರೆದುಕೋ ಶ್ರೇಯಸ್ಕರಂ ಅನ್ನುವಂತಹ ಮಾತಿನಲ್ಲಿ ಕವಿ ಕುವೆಂಪು ಅವರು ಹೇಳ್ತಾರೆ ಇಲ್ಲಿ ಯಜ್ಞ ತತ್ವದ ಈ ಒಂದು ಭಾಗವನ್ನು ನೋಡಬೇಕಾದ್ರೆ ಇಲ್ಲಿ ಸಾಯಂಕಾಲ ಆಗಿದೆ ನಾಟಕದ ಮೂರನೇ ದೃಶ್ಯ ಇದು ಇದು ಬೆಳಗ್ಗೆ ಪ್ರಾರಂಭವಾದಂತಹ ನಾಟಕದಲ್ಲಿ ನೋಡಿರಿ ಕ್ರಮ ಹೇಗೆ ಕ್ರಮವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಮೊದಲನೇ ದೃಶ್ಯದಲ್ಲಿದ್ದಂತೆಯೇ ಜಲಪಾತ ಬಂಡೆ ಶಿಲಾ ವೇದಿಕೆ ಇವೆಲ್ಲ ಇದ್ದಾವಲ್ಲಿ ದ್ರೋಣ ಪ್ರತೀಕ ಇದೆ ಸೂರ್ಯ ಏನೇನು ಪಶ್ಚಿಮ ದಿಕ್ಕಿಗೆ ಅನಂತ ದೂರದಲ್ಲಿ ಸ್ವಲ್ಪ ಕೆಳಗೆ ಇಳಿಯೋದಕ್ಕೆ ಕಾಯ್ಕೊಂಡು ನಿಂತಿದ್ದಾನೆ ಸೂರ್ಯ ಅಂತಹ ಒಂದು ಸಂದರ್ಭ ಸಾಯಂಕಾಲ ಸೂರ್ಯಾಸ್ತ ಆಗಬೇಕು ಇನ್ನೇನು ಅದು ನಾಟಕದ ಮೂರನೇ ಭಾಗವಾಗಿ ಮೂರನೇ ದೃಶ್ಯವಾಗಿ ಮೊದಲು ಬ್ರಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾದಂಥ ನಾಟಕ ದ್ರೋಣಾಚಾರ್ಯ ಮತ್ತು ಅಶ್ವತ್ಥಮ್ಮ ಅವರ ಆಗಮನದಲ್ಲಿ ಮಧ್ಯಾಹ್ನದ ಹೊತ್ತನ್ನು ಸೂಚಿಸಿದರೆ ನಂತರ ಸೂರ್ಯಾಸ್ತದ ಸಂದರ್ಭದಲ್ಲಿ ಕೊನೆಗೆ ಕಥಾನಕದ ಎಂಡ್ ಬರುವಂಥದ್ದು ಅಲ್ಲಿ ನಿಲ್ ಬಂಡೆಗಳ ನೆಳಲುಗಳು ಮೂಡಲಿಗೆ ನಿಳಿದು ಬಿದ್ದಿದೆ ಎತ್ತರ ನಿಂತಹ ಬಂಡೆಗಳ ನೆರಳಲು ಏನೈತಿಲ್ಲ ನೆರಳು ಅದು ಮೂಡಲಿಗೆ ಪೂರ್ವಕ ಬಿದ್ದಿದೆ ದ್ರೋಣ ವಿಗ್ರಹಕ್ಕೆ ಇದರಾಗಿ ಆಚಾರ್ಯ ದ್ರೋಣ ನಿಂತಿದ್ದಾನೆ ದ್ರೋಣ ವಿಗ್ರಹದ ಎದುರಿಗೆ ಆಚಾರ್ಯ ದ್ರೋಣಾಚಾರ್ಯ ಬಂದಲ್ಲಿ ನಿಂತಿದ್ದಾರೆ ಅವನ ಕೊರಳಲ್ಲಿ ಕಾಡು ಹೂವುಗಳಿಂದ ರಚಿತವಾದ ಒಂದು ಹಾರ ಇದೆ ತನ್ನ ಪ್ರತೀಕವನ್ನು ನೆಡು ಹೊತ್ತು ನಿಟ್ಟಿಸಿ ಹೆಮ್ಮೆಯಿಂದ ನೋಡಿ ತಲೆದೂಗ್ತಾರೆ ದ್ರೋಣಾಚಾರ್ಯ ಮತ್ತು ಕೊರಳೆತ್ತಿ ಏಕಲವ್ಯನ ಬರುವಿಕೆಗಾಗಿ ಕಾಯ್ತಾರೆ ಅವಾಗ ಅವ್ರ ಮನಸಲ್ಲಿ ಅನ್ಕೋತಾ ಇರ್ತಾರೆ ಯಾರ ಬಗ್ಗೆ ಏಕಲವ್ಯನ ಬಗ್ಗೆ ಧನ್ಯನ್ ನೀನ್ ಏಕಲವ್ಯ ಧನ್ನನೇ ದಿಟಂ ನಿಜವಾಗ್ಲೂ ನೀನು ಧನ್ಯನಪ್ಪ ಏಕಲವ್ಯ ಯಾಕಂತಂದ್ರೆ ಎನಿತೆನಿತೋ ಬಾಲರ್ಗಳನ್ನು ನಾನು ಕಂಡು ಎಂತೆಂಥವೋ ಎಂತೆಂತೋ ಬಾಲಕರನ್ನ ನಾನು ಕಂಡಿದ್ದೇನೆ ಕಲಿಸಿ ಹೆಣ್ಣು ಕಲಿಸಿದ್ದೇನೆ ಕಾಣೆ ನಾನು ಶ್ರದ್ಧೆಯೋಳು ನೆನೆಗಿನ ಇನ್ನೇ ಇನ್ನೆವರಂ ಇನ್ನು ಬೇರೆ ಹತ್ರನು ನಿನ್ನಲ್ಲಿ ಏನು ಶ್ರದ್ಧೆ ಇದೆ ಅಲ್ಲ ಅಂತಹ ಶ್ರದ್ಧೆಯನ್ನು ನಿನಗೆ ಎಣೆಯನ್ ನಿನಗೆ ಸರಿಸಾಟಿಯಾಗಿ ನಿಲ್ಲುವಂಥ ಶ್ರದ್ಧಾವಂತ ಇನ್ನೆಲ್ಲಿ ನಾನು ನೋಡಿಲ್ಲ ಎನ್ನ ಹಿರಿಮೆಯನ್ನು ಎನಗೆ ತೋರಿದೈ ನೀನು ಎಂಥ ಕೆಲಸ ಮಾಡಿದೆ ಕಲವ ಇವತ್ತು ಗುರುವಾಗಿ ನನ್ನ ಹಿರಿಮೆ ಏನಿದೆ ಅನ್ನುವಂಥದ್ದನ್ನು ನನಗೆ ತೋರಿಸಿದೆ ನೀನು ಗುರು ಕೃಪಾ ಮಹಿಮೆಯಂ ಲೋಕಕ್ಕೆ ಸಾರಿದೈ ಗುರು ಕೃಪೆಯ ಮಹಿಮೆ ಏನಿದೆ ಅದನ್ನು ಇವತ್ತು ನೀನು ಲೋಕಕ್ಕನ ಸಾರಿ ಹೇಳಿದೆ ನೀನು ಗುರುವೆಂದು ಒಲಿದೆ ನನಗೆ ಗುರುತನವಿದೆ ನೀನು ನನ್ನನ್ನು ಗುರು ಅಂತ ಹೇಳಿ ಒಲಿದು ನನಗೆ ಗುರುತನವನ್ನು ನೀನು ಕೊಟ್ಟೆ ಮೇಣ್ ಗುರುವಾದೆ ಆ ನಂತರ ನಾನು ಗುರುವಾದೆ ಗುರುತನವನ್ನು ನೀನು ನನ್ನ ಕೊಟ್ಟೆ ನೋಡ್ರಿ ಶ್ರೇಷ್ಠ ಶಿಷ್ಯನ ಮುಂದೆ ಗುರುತನನ್ನು ಹೇಳ್ಕೊಳ್ಳೋ ರೀತಿ ನೀನು ಮೇಣ ಗುರುವಾದೆ ನೀನು ಗುರುತನವನ್ನು ನನಗೆ ಕೊಟ್ಟೆ ಅವಾಗ ನಾನು ಗುರುವಾದೆ ಅಷ್ಟರಲ್ಲಿ ದೂರದಲ್ಲಿ ಏಕಲವ್ಯ ಬರ್ತಾ ಇರೋದು ಕಾಣ್ತಾ ಇದೆ ಅವರಿಗೆ ಪರ್ವತ ಅರಣ್ಯ ಚೇತನವೇ ಮೈಗೊಂಡು ಬರ್ಪಂತೆ ಆ ಏಕಲವ್ಯನ ಪರ್ವತ ಮತ್ತು ಅರಣ್ಯ ಇವೆರಡರ ಚೇತನವೇ ಒಂದು ರೂಪ ತಾಳಿ ಮೈ ರೂಪ ತಾಳಿ ಬಂದಂಗೆ ಕಾಣ್ತಾ ಇದ್ದಾನಲ್ಲ ಏಕಲವ್ಯ ಅಂತ ಇದ್ದಾರೆ ಗಾತ್ರ ಭವ್ಯನ್ ಗಾತ್ರದಲ್ಲಿ ಬಹಳ ಭವ್ಯವಾದಂಥವನು ದಿವ್ಯಮವನ್ ಆ ಪಿಡಿದ ಚಾಪಂ ಅವನು ಹಿಡಿದಂತಹ ಏನು ಧನಸ್ಸಿದೆ ಅದು ಬಹಳ ಏನು ಬಿಲ್ಲು ಧನಸ್ಸು ಅಂತೇನು ಹೇಳ್ತೀವಿ ಅದು ಬಹಳ ದಿವ್ಯವಾದಂಥದ್ದದು ಅವನ ಬಿಲ್ಲು ಉಪಾಸನಾ ಶಕ್ತಿ ರೂಪಂ ಅವನ ಬಿಲ್ಲಿನ ಅಭ್ಯಾಸ ಏನಿದೆ ಅಲ್ಲ ಅದು ಶಕ್ತಿ ರೂಪ ಕೇವಲ ಅಭ್ಯಾಸವಾಗಿ ಉಳಿದಿಲ್ಲ ಅದು ಅದು ಶಕ್ತಿ ರೂಪವಾಗಿ ತಾಳಿದೆ ಅದು ಒಂದು ಶಕ್ತಿಯಾಗಿ ಮಾರ್ಪಾಟಾಗಿದೆ ಅವನ ಅಭ್ಯಾಸ ಆಹಾ ಏನು ವಿನಯಶಾಲಿ ಎಂಥ ವಿನಯಶಾಲಿ ಪೈವ ಅದೆಂತ ಅದೆನ್ ಅದೆಂತ ಆದರಿಸಿದನ್ ಅದು ಎಂತ ಅದು ಎಷ್ಟು ಹೇಗೆ ಅವನ ನಾನು ಆಧರಿಸಿದಾನೋ ಅದೆರಗಿ ಪೂಜೆಗೈದನ್ ಹೆಂಗೆ ನನಗೆ ನಮಸ್ಕಾರ ಮಾಡವ ಪೂಜೆ ಮಾಡಿದ ಅವನ ಹೇಗಿದೆ ಅಂದರೆ ನನ್ನ ಎರ್ದೆಯ ಕಳತಲೆಯ ಗವಿಯ ದುರಭಿಸಂದಿಯ ಪಾಪ ಗೂಕಾಕ್ಷಿ ತಾನ್ ಅವನೆರ್ದೆಯ ಸರಳ ಗೌರವ ದೀಪ್ತಿ ಗಳಿಕೆ ಕಣ್ಣು ಮುಚ್ಚಿದುದು ನನ್ನ ಎದೆಯೊಳಗೆ ಇರುವಂತಹ ಯಾವುದಿದು ಗೂಕ ಅಕ್ಷಿ ಏನು ಹೀಗಂದರೆ ಗೂಕಾಕ್ಷಿ ನನ್ನ ಎದೆಯಲ್ಲಿ ಇರುವಂತಹ ನನ್ನ ಎರ್ದೆಯ ಕಳತಲೆ ಕಳತಲೆ ಅಂದರೆ ಕತ್ತಲೆ ನನ್ನ ಎದೆಯ ಕತ್ತಲೆಯಲ್ಲಿ ಇರುವಂತಹ ಕತ್ತಲೆ ಗವಿಯ ದುರಭಿಸಂದಿ ದುರವಿ ಅಂದರೆ ಸಂಧಿಯ ಪಾಪ ಏನು ನಾ ಈ ಕೆಲಸ ಮಾಡ್ತಾಯಿದ್ದೇನೆ ಅರ್ಜುನಿಗೋಸ್ಕರ ಬಂದಿದ್ದೇನೆ ಇದೆ ನನಗೆ ಅದು ಗೂಕಾಕ್ಷಿ ಗೂಗೆಯ ಕಣ್ಣು ಏನಾಗ್ತಾಯಿದೆ ತನ್ನ ಸ್ಥಾನ ಮುಚ್ಚಿಕೊಳ್ತಾ ಇದೆ ನಾನು ಎದೆಯಲ್ಲಿರುವಂತಹ ಗೂಗೆಯ ಕಣ್ಣು ಅದೇನದ ದುಷ್ಟ ಸಂಧಿಯ ಪಾಪವನ್ನು ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅದಕ್ಕೆ ನನ್ನ ಗೂಕಾಕ್ಷಿ ನನ್ನ ಹೃದಯದಲ್ಲಿ ಗೂಗಿಯ ಕಣ್ಣು ಆಗಿದೆ ಆ ಗೂಗಿಯ ಕಣ್ಣು ಅಂದ್ರೇನು ಆದ್ರೆ ಶಿಷ್ಯ ಏಕಲವ್ಯನ ಹೃದಯಕ್ಕೂ ತನ್ನ ಹೃದಯಕ್ಕೂ ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಕಂಪೇರ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಲ್ಲಿ ಅವ ನಿರ್ದಯ ಸರಳ ಗೌರವ ದೀಪ್ತಿಗಳಿಗೆ ಅಳುಕಿ ಅವನ ಎದೆಯಲ್ಲಿರುವಂತಹ ಸರಳ ಗೌರವ ನೀಡ್ತಕ್ಕಂತಹ ದೀಪ್ತಿಗಳಿಗೆ ಆ ಪ್ರಜ್ವಲತೆಗೆ ಬೆಳಕಿಗೆ ಅಳುಕಿ ನನ್ನ ಹೃದಯದೊಳಗೆ ಏನೊಂದು ನನ್ನ ಎದೆಯಲ್ಲಿ ಕತ್ತಲೆಯ ಗವಿಯ ದುಷ್ಟ ಸಂಧಿಯ ಪಾಪಕ್ಕೋಸ್ಕರ ನಾ ಬಂದಿದ್ದೇನೆಲ್ಲ ಅಂಥ ಒಂದು ಗೂ ಕಾಕ್ಷಿ ಕಣ್ಣು ತೆಗೆದ ಅವ್ನು ಮುಂದೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಣ್ಣು ಮುಚ್ಚಿದೆ ಅಂತ ನಾಣಚಿ ಕುಗ್ಗಿದೋಲ್ ಅಂದರೆ ನನ್ನ ಮನಸ್ಸು ನನ್ನಷ್ಟಕ್ಕೆ ಕುಗ್ಗುತ್ತಾ ಇದೆ ಅವನ ಮುಂದೆ ಆ ನಾಗರಿಕ ನೃಪಕುಮಾರರ ಆ ನಾಗರಿಕ ನಾಡಿನಲ್ಲಿರುವಂತಹ ನೃಪ ಅಂದ್ರೆ ಅರಸ ಅರಸ ಕುಮಾರರ ವಿನಯಂ ಏಗಳು ಫಲವಾದಿ ಅವರು ನಾಗರಿಕ ಜಗತ್ತಿನಲ್ಲಿ ನಾಗರಿಕ ಅರಸರ ಮಕ್ಕಳು ಏನು ವಿನಯ ಕೊಡ್ತಾರಲ್ಲ ಅವೆಲ್ಲವೂ ಫಲವಾದಿ ಫಲ ಮೂಲ ಅವೆಲ್ಲ ಕಾಣೆ ನಾನು ಇಂಥಪ್ಪ ನಿಷ್ಕಾಮಮಂ ಭಕ್ತಿಯಂ ಅವರಲ್ಲಿ ಇಂತಹ ನಿಷ್ಕಾಮ ಭಕ್ತಿಯನ್ನು ಅರಸ ಮಕ್ಕಳಲ್ಲಿ ಪಾಂಡವ್ರಿಗೆ ಕೌರವ್ರ ಮಕ್ಕಳಿಗೆ ನಾನು ಕಲಿಸ್ತೀನಲ್ಲ ಇಂತಹ ನಿಷ್ಕಾಮ ಭಕ್ತಿಯನ್ನು ನಾನು ಕಂಡಿಲ್ಲ ಅವನ ಆ ಕೃತಜ್ಞತೆಯು ಆ ಏಕಲವ್ಯನ ಆ ಕೃತಜ್ಞತೆಯ ಮನೋಭಾವ ಏನಿದೆಯಲ್ಲ ಅವನ ಆ ಕೃತಜ್ಞತೆಯು ಶರದಿಯೋಲ್ ಅಮೇಯ ಪರಿಧಿ ಅಳತೆಗೂ ಸಿಕ್ಕಲಾರದಂಥದ್ದು ಅಮೇಯ ಪರಿಧಿ ಅಂದರೆ ಶರದಿ ಹೆಂಗೆ ಅಳತೆಗೆ ಸಿಕ್ ಸಿಗೋದಿಲ್ಲಲ್ಲ ಹಾಗೆ ಅವನ ಕೃತಜ್ಞ ಕೃತಜ್ಞತಾ ಭಾವ ಏನಿದೆ ಏಕಲವ್ಯಂದು ಸಮುದ್ರದಂತೆ ಶರದಿ ಸಮುದ್ರ ಸಾಗರದಂತೆ ಅದು ಅಳತೆಗೆ ನಿಲುಕಲಾರದ್ದು ಅಂದವನ್ ಬಂದ ಅಂದು ನಾನು ಇತ್ತುದು ನಾನು ಇತ್ತುದಾದೊಡೆ ಆದೊಡೆ ಏನು ಅಂದ ಅವನು ನನ್ನ ಹತ್ರ ಬಂದ ಏಕಲವ್ಯ ಅವನಿಗೆ ಕೊಟ್ಟದ್ದಾದರೂ ಏನು ಅಲ್ಪಂ ನಾನು ಅವನಿಗೆ ಕೊಟ್ಟದ್ದು ಬಹಳ ಅಲ್ಪ ಯಾಕಂದ್ರೆ ಬಿಲ್ ವಿದ್ಯೆಯನ್ನು ಪೂರ್ತಿ ಅವನಿಗೆ ಕಲಿಸ್ಲಿಕ್ಕೆ ಆಗಲಿಲ್ಲ ಅಂದು ಬಂದು ಅವನು ಕೊಟ್ಟನೆಲ್ಲ ನಾನು ವಿದ್ಯೆ ಅದು ಏನು ಅಲ್ಪಂ ಆ ಅಲ್ಪದಿಂದ ಎಂತಪ್ಪ ಭೂಮಂ ಸಾಧಿಸಿರ್ಪನ್ ಅಂತಹ ನಾನು ಕೊಟ್ಟದವನಿಗೆ ಭಾಳ ಭಾಳ ಅಲ್ಪ ಅಂತಹ ಅಲ್ಪದಿಂದ ಎಂತಹ ಭೂಮಮಮ್ ಅಂದ್ರೆ ಇಡೀ ಭೂಲೋಕವನ್ನೇ ಸಾಧಿಸಿದ್ದನ್ನಲ್ಲ ಇವ ಏಕಲವ್ಯ ಸವ್ಯ ಸಾಚಿಯ ಕರುಬು ಬರೀಯ ಕರುಬಲ್ತು ಸವ್ಯ ಸಾಚಿ ಆದಂಥ ಅರ್ಜುನನ ಕರುಬು ಹೊಟ್ಟೆ ಕಿಚ್ಚು ಬರೀ ಅದು ಬರೀ ಹೊಟ್ಟೆ ಕಿಚ್ಚಲ್ಲ ಅದು ಭಯಂ ಅದಕ್ಕೆ ಯಾಕಂದರೆ ಅವನಿಗೆ ಬರೀ ಹೊಟ್ಟೆ ಕಿಚ್ಚು ಅಷ್ಟೇ ಅಲ್ಲ ಅವನಿಗೆ ಭಯ ಇದೆ ಭಯಂ ಅದಕ್ಕೆ ಹೃದಯ ಕಾರಣ ಮಪ್ಪೋಡಮ್ ಸ ಕಾರಣಂ ಹೃದಯ ಕಾರಣ ನೋಡೋದಾದರೆ ಅದು ಸ ಕಾರಣ ಅವ ಯಾಕೆ ನನ್ನನ್ನು ನೀವು ಮೂರು ಲೋಕದ ಗಂಡನನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ಅಂತ ಎಚ್ಚರಿಸಿ ಏಕಲವ್ಯನ ಮೇಲೆ ಅವನು ಹೇಳಿದ ಯಾಕಂದ್ರೆ ಅವನ ಮನಸ್ಸಲ್ಲಿ ಭಯ ಇದೆ ಭಯಂ ಅದಕ್ಕೆ ಹೃದಯ ಕಾರಣ ಮಪೊಡಮ್ ಸ ಕಾರಣಮ್ ಅದೇ ನಿಜವಾದ ಕಾರಣ ಏಕಲವ್ಯನೂ ಧನುರ್ಧಾರಿಯಾಗಿ ಅವನು ಬರ್ತಾ ಇದ್ದಾನೆ ಏಕಲವ್ಯ ಧನುರ್ಧಾಯಿ ಧನಸ್ಸನ್ನು ಹಿಡ್ಕೊಂಡು ಬಿಲ್ಲು ಬತ್ತಳಿಕೆಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ಮುಗಳಗೆ ನಗ್ತಾ ಪ್ರವೇಶ ಇದ್ದಾನೆ ತುಂಬಿದ ಬತ್ತಳಿಕೆ ಬೆನ್ನ ಮೇಲಿದೆ ಏಕಲವ್ಯ ಬರ್ತಾನೆ ಹೆಮ್ಮೆಯಿಂದ ಆಚಾರ್ಯ ತಂದೆನಿದೋ ಚಾಪಮನ್ ಏನು ಬೆಸಸ್ಸು ತೋರ್ದ ಪೆನ್ ಕೇಳ್ತಾನೆ ಆಚಾರ್ಯ ನಿಮ್ಗೇನು ಬೇಕು ಹೇಳ್ರಿ ಆಚಾರ್ಯ ತಂದೆನಿದೋ ಚಾಪಮನ್ ಏನು ಬೆಸಸ್ಸು ತೋರ್ದ ಪೆನ್ ತೋರ್ ವತ್ಸ ವತ್ಸ ಕಣ್ತಣಿಯೇ ನಾ ನಿನ್ನ ಬಣ್ಣಿಸಿದ ಬಿಲ್ ಜಾಣ್ಮೆಯನ್ ನಾನು ಈ ಚಾಪಮ್ಮನ್ನೆಲ್ಲ ತೊಗೊಂಡು ಬಂದಿದ್ದೇನೆ ಏನು ಬೆಸಸ್ಸು ತೋರಿದಪ್ಪನ್ ನಾನು ಬಿಲ್ವಿದ್ಯೆಯಲ್ಲಿ ಬೇಕಾಗ್ತಕ್ಕಂಥ ಎಲ್ಲ ಬಿಲ್ಲು ಬತ್ತಳಿಕೆ ಎಲ್ಲ ತೊಗೊಂಡು ಬಂದಿದ್ದೇನೆ ಇದನ್ನು ಏನು ಬೆಸಸ್ಸು ನಾ ಏನು ತೋರಿಸ್ಬೇಕು ಯಾವ ರೀತಿನ ಭೇಟಿ ಆಡೋದನ್ನು ತೋರಿಸ್ಬೇಕು ಹೇಳಿ ಅವಾಗ ಅಂದಾಗ ದ್ರೋಣಾಚಾರ್ಯ ಹೇಳ್ತಾರೆ ತೋರ್ ವತ್ಸ ತೋರು ವತ್ಸಾ ತಣಿಯೇ ಕಾಣ್ಬೆನ್ ನನಗೆ ಕಣ್ಣಿಗೆ ನನ್ನ ಕಣ್ಣು ತಣಿಯೋ ನನಗೆ ಸಂತೋಷ ಆಗುವಷ್ಟು ಅಷ್ಟು ನಾನು ಕಾಣ್ತೇನೆ ತಣಿಯೇ ಕಾಣ್ಬೆನ್ ನಿನ್ನ ಬಣ್ಣಿಸಿದ ಬಿಲ್ ಜಾಣ್ಮೆಯನ್ನು ನಿನ್ನ ಬಣ್ಣಿಸಿದ ಬಿಲ್ ಜಾಣ್ಮೆ ಏನಿದೆ ಅಲ್ಲ ಅದನ್ನು ನಾನು ನನ್ನ ಕಣ್ತಣಿಯೇ ನಾನು ನೋಡ್ತೇನೆ ಅಂತ ಅವಾಗ ಏಕಲವ್ಯ ಹೇಳ್ತಾನೆ ನೀನು ಕೊಟ್ಟುದಾ ಜಾಣ್ಮೆ ಬಿಲ್ ಜಾಣ್ಮೆ ಅಂತ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ ಅದು ನೀನು ಕೊಟ್ಟುದ ಜಾಣ್ಮೆ ಅಂತ ಕುಂ ನಂದೇನದ ಅದ್ರೊಳಗೆ ಅವ ದ್ರೋಣ ಹೇಳ್ತಾನೆ నమ్మ భక్తి మెచ్చువా ఆ ఆనందమే జగద్గురు ఏకలవ్య బేరే గురు ఉంటే నరగురు నిమిత్త మాత్రం ఏకలవ్య నమ్మ భక్తిగా మెచ్చు ఆ సత్ చిత్ ఆనందమే జగద్గురు సత్ చిత్ ఆనంద అదే జగద్గురు సచ్చిదానందావు జగద్గురు బేరే గురువు ఉంటే నరగురు ಮನುಷ್ಯಗುರು ಬರೀ ನಿಮಿತ್ತ ಮಾತ್ರ ನರಗುರು ಬರೀ ನಿಮಿತ್ತೆ ಮಾತ್ರಪ್ಪ ನಾನು ಅಂತ ಹೇಳ್ತಾನೆ ಆವಾಗ ಏಕಲವ್ಯ ಆಚರಣೆಯನ್ನು ಮೆಚ್ಚಿಕೊಂಡು ಇದ್ದಾನೆ ಅಂಥ ಪುಡ ಚಿಚ್ಚಕ್ತಿ ಪರಿಯಲ್ಗೆ ಪಾತ್ರನ ಪಾತನಂ ಪೂಜನ್ ಹಂಗಾದರೆ ಚಿತ್ ಶಕ್ತಿ ಚಿರಕಾಲ ನಿಲ್ತಕ್ಕಂಥ ಶಕ್ತಿ ಪರಿಯಲಿಕೆ ಚಿತ್ ಶಕ್ತಿ ಚಿರಕಾಲ ನನ್ನ ನೆಲೆಯಾಗಿ ಬರ್ತಕ್ಕಂಥ ಪರಿ ಆ ಒಂದು ಶಕ್ತಿ ಪರಿಯಲಿಕೆ ಬರಲಿಕ್ಕೆ ಪಾತ್ರನ ಪಾತನು ಪೂಜಂ ಆ ಸಚ್ಚಿದಾನಂದನ ಅವನೇ ನಿಜವಾದ ಗುರು ಅಂತ ದ್ರೋಣಾಚಾರ್ಯ ಹೇಳಿದಾಗ ಅಂತಹ ಚಿತ್ ಶಕ್ತಿಯನ್ನು ನನ್ನಲ್ಲಿ ತುಂಬಲಿಕ್ಕೆ ಪಾತ್ರನ ಪಾತನು ಪಾತ್ರ ಆದನಲ್ಲ ಅಂತಹ ನೀನು ಸಹಿತ ಪೂಜ್ಯನ್ ಗುರುವೇ ನಿಮಿತ್ತ ಮಾತ್ರ ಪೂಜ್ಯಂ ಬೆಳ್ ಒದಗೆ ಇಲ್ಲದೆ ನೀರು ಪರಿದು ಬರ್ಕುಮೆ ಹೇಳ್ತಾನೆ ನಿಮಿತ್ತ ಮಾತ್ರ ಪೂಜ್ಯನ್ ಹೇಗೆ ಪೂಜ್ಯ ಗುರು ಹೇಗೆ ನಿಮಿತ್ತ ಮಾತ್ರ ಆಗ್ತಾನೆ ಪ್ರಶ್ನೆ ಕೇಳ್ತಾನೆ ನಿಮಿತ್ತ ಮಾತ್ರ ಪೂಜ್ಯ ಪೇಳ್ ಒದಗೆ ಇಲ್ಲದೆ ನೀರು ಬರೆದು ಬರ್ಕುಮೆ ಒದಗೆ ನೀರಿನ ಶೆಲೆ ಇರಲಾರ್ದೆ ನೀರು ಹರಿದು ಬರ್ಲಿಕ್ಕೆ ಸಾಧ್ಯದೇನು ಶೆಲೆ ಇದ್ದಲ್ಲೇನ ನೀರು ಹರಿದು ಬರ್ತದೆ ನಾವು ಕರೆಯುವ ತಾಣಕ್ಕೆ ನಾವು ಕರೆಯುವಂತಹ ತಾಣಕ್ಕೆ ನೀರಿನ ಶೆಲೆ ಇಲ್ಲದೆ ನೀರು ಹರಿದು ಬರಲಿಕ್ಕೆ ಸಾಧ್ಯದೇ ಏನು ಬೆಸಸ್ಸು ತೋರ್ಪೆನ್ ಆನ್ ನೀನು ಕಲಿಸಿದ ಆ ಧನುರ್ವಿದ್ಯೆಯನ್ನು ನೀನು ಕಲಿಸಿದಂತಹ ಧನುರ್ ಬಿಲ್ವಿದ್ಯೆಯನ್ನು ನಾನು ನಿಮಗೆ ತೋರಿಸ್ತೇನೆ ಯಾವುದು ನಾನು ಏನು ತೋರಿಸ್ಬೇಕು ಯಾವ ವಿದ್ಯೆಯನ್ನು ನಾನು ನಿಮಗೆ ತೋರಿಸ್ಬೇಕು ಹೇಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಆಗ ಏಕಲವ್ಯ ಮತ್ತು ದ್ರೋಣಾಚಾರ್ಯರ ಮಧ್ಯೆ ನಡೀತಕ್ಕಂತಹ ಈ ಸಂಭಾಷಣೆ ಏನಿದೆ ಅಲ್ಲ ನಂದೇನು ಇಲ್ಲಪ್ಪ ಎಲ್ಲವೂ ಸಚ್ಚಿದ ಸ್ವರೂಪಿ ಭಗವಂತಂದು ಅಂತ ಹೇಳುವಂಥದ್ದು ಇಲ್ಲದೆ ನೀರು ಹರಿದು ಬರ್ತದೇನು ಗುರುಗಳೇ ಅಂಥೇಳಿ ಅವ ಅಲ್ಲಿ ವಾದ ಮಾಡುವಂಥದ್ದು ಇದನ್ನು ನೋಡಿದಾಗ ಅವರಿಬ್ಬರಲ್ಲಿನೂ ಇರುವಂಥ ಒಂದು ಗೌರವ ಬಹಳ ಅದ್ಭುತವಾದಂಥದ್ದು ದ್ರೋಣ ಚಿಂತಾಮಗ್ನಾಗಿ ಏನನ್ನೋ ನಿರ್ಣಯಿಸಿ ಮೇಲೆ ನೋಡಿ ಹೇಳ್ತಾ ಇದ್ದಾನೆ ಕಾಣ್ಮುದೇನು ಆ ಗಗನ ಪಕ್ಷಿ ಇದ್ದಾರೆ ಮ್ಯಾಲ ಒಂದು ಪಕ್ಷಿ ಹಾರಾಡ್ತಾ ಇತ್ತು ಅದನ್ನ ಮೇಲಕ್ಕೆ ನೋಡಿ ಕಾಣ್ಮುದೇನು ಆ ಗಗನ ಪಕ್ಷಿ ಕೇಳ್ತಾರೆ ನಿನಗೆ ಕಾಣ್ತಾ ಇದೇನು ಆಕಾಶದೊಳಗಲ್ಲಿ ಪಕ್ಷಿ ಕಾಣ್ತಾ ಇದೆಯಲ್ಲ ಹಾರಾಡ್ತಾ ಅಲ್ಲ ಅದು ನಿನಗೆ ಕಾಣ್ತದೇನು ಅಂತ ಕೇಳ್ತಾರೆ ಅವಾಗ ಏಕಲ್ಲವ್ಯ ಮುಗಿಲ ಆಚೆ ಮರೆ ಓದುದ ಚುಕ್ಕಿ ಅದು ಮುಗಿಲ ಆಚೆ ಒಂದು ಚುಕ್ಕಿ ರೂಪದೊಳಗೆ ಕಾಣ್ತಾ ಇದೆ ಗುರುಗಳೇ ಅಂತ ಅದಕ್ಕೆ ದ್ರೋಣಾಚಾರ್ಯ ಹೇಳ್ತಾನೆ ಮರೆ ಏನು ಕಣ್ಗೆ ಕಿವಿ ಮರೆಯೇ ಕೇಳಬೌಲಿ ಕೇಳ್ತ ಕಣ್ಣಿಗೆ ಮರ್ಯಾದ್ರೆ ಏನತ್ತಪ್ಪ ಅಗದಿ ಚಿಕ್ಕಿ ಹಂಗೆ ಕಣ್ರಿ ಏನಾಯ್ತು ಮರ್ಯಾದಡೇನು ಕಣ್ಣಿಗೆ ಕಿವಿ ಮರಿಯೆ ಕೇಳುವ ಅಂದ್ರೆ ಶಬ್ದ ಯಾವ ಕಡೆ ಬರ್ತದೆ ಅದನ್ನು ನೋಡಿ ನೀನು ಶಬ್ದ ವೇದಿ ವಿದ್ಯೆ ನಿನಗೆ ಗೊತ್ತಿದೆ ಕಿವಿ ಮರಿಯೆ ಕೇಳುವವಲಿ ಅದರ ಹಕ್ಕಿ ಆ ಹಕ್ಕಿಯ ಏನೋ ಒಂದು ಶಬ್ದ ಹುಲಿ ಕೇಳ್ತಾಯಿದ್ದೆ ಧ್ವನಿ ಅದು ನೀನು ಕೇಳ್ತಾ ಇದೆಯಲ್ಲ ಏಕಲವ್ಯ ಆಹಾ ಎನಿತು ಸವಿ ಅದ ನಂಬರ್ ಪೊಂಗುಳಿ ಗುರುಗಳೇ ಅದ್ರ ಧ್ವನಿ ಭಾಳ ಸಿಹಿಯಾದಂಥದ್ದು ಅದನ್ನು ಏನಂತ ಅಂತ ಹೇಳಿದ್ರೆ ಪೊಂಗುಳಿ ಅಂತ ಕರೀತಾರೆ ಗುರುಗಳೇ ಅದು ಪೊಂಗುಳಿ ಎಳವೆಯಿಂದ ದನಿಯನ್ ಎನಿತೋ ಸೂಳು ಕೇಳಿ ಹೆನ್ ಎಳವೆಯಿಂದ ಅದು ನಾನು ಬಾಲ್ಯದಿಂದಲೂ ಸಹಿತ ಅದರ ದನಿಯನ್ನು ಭಾಳ ಸರ್ತಿ ಸುಳ್ಳು ಅಂದರೆ ಭಾಳ ಸಲ ಭಾಳ ಸಲ ನಾನು ಕೇಳಿದ್ದೇನೆ ಅಬ್ಬೆಯ ಆ ತೋಳು ತೊಟ್ಟಿಲೋಳ್ ಪಟ್ಟು ಕೇಳಿ ಏನು ಅಬ್ಬೆಯ ತೋಳು ತೊಟ್ಟಿಲಿನಲ್ಲಿ ಏನು ಮಲಗಿದ ಇರ್ತಿದ್ದೆಲ್ಲ ನಾನು ಅವಾಗ ನಾನು ಕೇಳಿದ್ದೇನೆ ಅಮ್ಮನ ತೋಳ ತೊಟ್ಟಿಲಿನಲ್ಲಿದ್ದಾಗ ನಿಂದನೂ ನಾನು ಅದ್ರ ಧ್ವನಿಯನ್ನು ಪೊಂಗುಳಿಯ ಧ್ವನಿಯನ್ನು ನಾನು ಕೇಳಿದ್ದೇನೆ ಅಯ್ಯ ನೋಡೋಣ ಆನ್ ತಿಪ್ಪ ತಿಪ್ಪಂ ಪಜ್ಜೆ ಇಟ್ಟು ತಿಪ್ಪ ತಿಪ್ಪಂ ಅಂದರೆ ತಪ್ಪು ಹೆಜ್ಜೆ ಒಂದೊಂದು ಹೆಜ್ಜೆ ನೋಡನೆ ಅಯ್ಯ ಅಂದರೆ ತಂದೆ ತಂದೆ ಜೊತೆಗೆ ನಾನು ಒಂದೊಂದೇ ಒಂದೊಂದು ಹೆಜ್ಜೆ ಇಟ್ಟು ಮಲೆ ತಲೆಯನ್ ಅಲೆ ಒಂದು ಮಲೆ ಅಂದರೆ ಪರ್ವತ ತಲೆ ಮಲೆಯ ತಲೆ ಅಂದರೆ ಪರ್ವತದ ತುದಿ ಭಾಗದಲ್ಲಿ ನಾನು ಅಪ್ಪನ ಜೊತೆಗೆ ಅಡ್ಡಾಡ್ತಾ ಅಲಿ ಸಂದರ್ಭದಲ್ಲಿ ಅಡ್ಡಾಡ್ತಾ ಇರುವಂಥ ಸಂದರ್ಭದಲ್ಲಿ ನವಿರ್ ನಿಮಿರಿ ಕೇಳಿ ಹೆನ್ ಮೈ ಕೂದಲು ರೋಮಾಂಚನ ಆಗುವಂತೆ ನವಿರ್ ನಿಮಿರಿ ನಾನು ಮೈ ಕೂದಲು ರೋಮಾಂಚನ ಆಗುವಂಗೆ ನಾನು ಕೇಳಿದ್ದೇನೆ ಗುರುಗಳೇ ಅದನ್ನು ನಾನು ಬಾಲ್ಯದಿಂದನೂ ನೋಡಿದ್ದೇನೆ ಅಮ್ಮನ ತೋಳು ತೊಟ್ಟಿಲಿನಲ್ಲಿ ಇದ್ದಾಗ ಇಂದನೂ ನಾನು ಕೇಳ್ಕೊತ ಅಪ್ಪನ ಜೊತೆಗೆ ಅಯ್ಯನ ಜೊತೆಗೆ ಒಂದೊಂದು ಹೆಜ್ಜೆ ಇಟ್ಟು ನಾನು ಪರ್ವತದ ಮೇಲ್ಭಾಗದಲ್ಲಿ ಆಟ ಆಡಬೇಕಾದ್ರೆ ನಾನು ಮೈ ಕೂದಲು ನಿಮಿರಿ ರೋಮಾಂಚನಾಗುವಂತೆ ನನಗನ್ನಿಸ್ತಾ ಇತ್ತು ಗುರುಗಳೇ ಮತ್ತೇನಿತ್ತು ಸೂಳು ಅದಕ್ಕೆ ಮಾರುಳಿಯುವ ಕೊಡುವಂತೆ ಕರೆದು ಕರೆದು ಅಣಕಿಸಿ ಏನು ಆನ್ ಅದನ್ನು ನೋಡಿರಿ ಮತ್ತು ನಾನು ಎನಿತೋ ಸೂಳು ಎನಿತೋ ಸೂಳು ಅಂದ್ರೆ ಭಾಳ ಸಲೇ ಎನಿತೋ ಸೂಳು ಬಾಳೆ ಸರ್ತಿ ಅದಕ್ಕೆ ಮಾರುಲಿಯೇ ಕೊಡುವಂತೆ ಅದಕ್ಕೆ ಅದ್ರ ಹೆಂಗೆ ಕೂಗ್ತದಲ್ಲ ಹಂಗೆ ನಾನು ಅದರ ಕೂಗಿಗೆ ಮರು ಧ್ವನಿಯನ್ನು ಕೊಡೋ ರೀತಿಯಲ್ಲಿ ಕೊಡುವಂತೆ ಕರೆದು ಕರೆದು ಅಣಿಕಿ ಏನು ಅದನ್ನು ಕರೆದು ಕರೆದು ಅದು ಹೆಂಗೆ ಕೂಗ್ತದಲ್ಲ ಹಂಗೆ ಕೂಗಿ ಕೂಗಿ ನಾನು ಅದಕ್ಕೆ ಅಣಕಿಸಿದ್ದೇನೆ ಗುರುಗಳೇ ಆನ್ ಅದನ್ ಅದನ್ನು ನಾನು ಭಾಳ ಸರ್ತಿ ಅದರಂಗೆ ಕೂ ಕೂ ಕರೆದು ಅಣಕಿಸಿದ್ದೇನೆ ಆದೊಡಮ್ ಆದರೂ ಸಹಿತ ಆ ಲಿಸಿವೆನ್ ಎಗಳು ಅದುವೇ ಮೊದಲೆಂಬವೋಲ್ ಆದರೂ ಸಹಿತ ನಾನು ಭಾಳ ಸರ್ತಿ ನಾನು ನೋಡಿದ್ದೀನಿ ಭಾಳ ಸರ್ಟ್ ನಾನು ನಾನು ಧ್ವನಿ ಅದಕ್ಕೆ ಪ್ರತಿ ಆಗಿ ನಾನು ಧ್ವನಿ ಮಾಡಿದ್ದೀನಿ ಆದರೆ ಆಗ ನಾನು ಆದರೂ ಸಹಿತ ಆದೊಡಮ್ ಇವತ್ತಿಗೂ ಸಹಿತ ಇವತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನೇನೋ ಹಂಗೆ ನಾನು ಅದನ್ನು ನಾನು ಆಲಿಸ್ತಾ ಇದ್ದೀನಿ ಗುರುಗಳೇ ಅದನ್ನು ನಾನು ಆಲಿಸ್ತಾ ಇರ್ತೀನಿ ನನಗೆ ಅಷ್ಟೊಂದು ಇಷ್ಟವಾದಂತಹ ಧ್ವನಿ ಗುರುಗಳೇ ಅದು ಹೇಳ್ತ ಏಕಲವೇ ಆಮೇಲೆ ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ ಏನಂತ ಬಾನೆಡೆಗೆ ನೋಡ್ತಾ ದ್ರೋಣಾಚಾರ್ಯ ಹೇಳ್ತಾರೆ ಹೆಚ್ಚು ಕೆಡವದನ್ ಹೆಚ್ಚು ಕೆಡವದನ್ ಹೊಡಿ ಬಾಣ ತಗೊಂಡು ಹೊಡಿ ಕೆಡವೋದನ್ ಅಂದರು ಅವಾಗ ಏಕಲವ್ಯ ಬೆಚ್ಚಿ ಹಿಂಜರಿದ ಅದಾಗದು ಆರ್ಯ ಅದಾಗದು ಅಂದ ಅದಾಗೋದಿಲ್ಲ ಆರ್ಯರೇ ರೇ ಅದು ಹೆಂಗೆ ನೀವು ಹೆಚ್ಚು ಕೊಡು ಕೆಡವು ಅಂತಿರೋದನ್ನ ಅದಾಗದು ಆರ್ಯರೇ ಅವಾಗ ದ್ರೋಣ ಹೇಳ್ತಾನೆ ಕಾಣದಿರ ದೊಡ್ಡಮ್ಮೇನು ಕೇಳುವುದದರ ಕೊರಳು ಶಬ್ದ ವೇದಿಯಮ್ಮನ್ ಶಬ್ದ ವೇದಿಯನ್ನು ಅರಿ ಅರಿವೆ ಎಲ್ತೇ ನೋಳ್ಬಮ್ ಅದು ನಿನಗೆ ಕಣ್ಣಿಗೆ ಕಾಣಲಿರಿ ಏನಾತಪ್ಪ ಅದು ಗುರುಗಳೇ ಅದು ಆಗೋದಿಲ್ಲ ಅಂತ ಹೇಳಿದಾಗ ಅದು ಆಗ್ಲಿರೇನಾತಪ್ಪ ಅದು ಕಣ್ಣಿಗೆ ಕಾಣಲಿರಿ ನಿನಗೆ ಶಬ್ದ ವೇದಿ ವಿದ್ಯೆ ಗೊತ್ತದ ಧ್ವನಿ ಆ ಕಡೆ ಬರ್ತದ ಆ ಕಡೆ ಬಾಣ ಬಿಡ್ತೀನಿ ನೀನು ಅದಕ್ಕೆ ನಿನಗೆ ಶಬ್ದ ವೇದಿ ಗೊತ್ತದಲ್ಲ ಮತ್ತೆ ಯಾಕೆ ಆಗದ ಆಗದ ಅಂತ ಇದ್ದಿ ನೋಡ್ಬೇನು ನಾನು ನೋಡ್ತೀನಿ ಬಿಡು ನೀನು ಬಾಣ ಅಂತಾನ ಗುರು ದ್ರೋಣಾಚಾರ್ಯ ಏಕಲವಿನ ಆವಾಗ ಇದೇನಿದ ಆರ್ಯ ಅರಿಯದ ಆಡುತ್ತಿರ್ಪೈ ಇದೇನಿದು ತಿರ್ಪೈ ಆರ್ಯ ಆರ್ಯ ರೇ ಇದೇನು ಗುರುಗಳೇ ಅರಿಯದ ಆಡುತ್ತಿರ್ಪೈ ಆಡು ತಿರ್ಪೈ ನೀವು ತಿಳಿಲಾರ್ದವ್ರು ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ಗುರುಗಳೇ ನೀವು ಅರಿಯೋದನೋಲ್ ನಿಮಗೆ ಗೊತ್ತಿಲ್ಲ ಗತಿ ಹೇಳ್ತಾ ಇದ್ದೀರಲ್ಲ ಗುರುಗಳೇ ನೀವು ಅವಾಗ ದ್ರೋಣಾಚಾರ್ಯ ಮರೆ ನಗೆ ನಗುತ್ತ ನೋಳ್ ಪನ್ ನಿನ್ನ ಸಾಮರ್ಥ್ಯ ಮಮ್ ಇಸು ಏಕಲವ್ಯ ನಿನ್ನ ವಿದ್ಯಾ ಸಾಮರ್ಥ್ಯ ಏನೈತಿ ಅದನ್ನು ನೋಡ್ತೀನಪ್ಪ ನಾನು ನೀನು ಬಾಣ ಬಿಡೋ ಅದನ್ನು ಹೆಚ್ಚು ಕೆಡವು ಅಂತ ಏಕಲವ್ಯ ದ್ರೋಣಾಚಾರ್ಯ ಹೇಳ್ತಾರೆ ಅವಾಗ ಅವನಿಗೆ ಆಶ್ಚರ್ಯ ಆಗ್ತದೆ ಅವ ಒಂದು ಮಾತು ಹೇಳ್ತಾನೆ ಏಕಲವ ಅದನ್ನು ಗುರುವೇ ಕಲಿಸಿರ್ತಾನೆ ಆ ಗುರುವಿಗೆ ಅವನೇ ಅದನ್ನು ವಾಪಸ್ ಹೇಳ್ತಾನೆ ಅಪರಾಧಮಿಲ್ಲದ ಸಾಧುವಂ ಕೊಲಲ್ ತಲುಕು ಅಪರಾಧಮಿಲ್ಲದ ಸಾಧುವಂ ಕೊಲ್ಲಲು ಕಲ್ತು ಅಪರಾಧ ಮಾಡಲಾರ್ದಂಥ ಸಾಧು ಪಕ್ಷಿಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಅಲ್ಲ ಆಚಾರ್ಯ ಆ ವಿದ್ಯೆಯಂ ನೀನು ಇತ್ತುದು ನನಗೆ ನೀವು ನನಗೆ ಆ ವಿದ್ಯೆಯನ್ನು ನೀಡಿದ್ರಲ್ಲ ಗುರುಗಳೇ ಅದನ್ನು ಅಪರಾಧ ಮಾಡಲಾರ್ದಂತಹ ಸಾಧು ಸಾಧುವಂ ಸಾಧು ಪಶು ಪಕ್ಷಿ ಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಅಲ್ಲ ಗುರುಗಳೇ ನೀವು ನನಗದನ್ನು ಆ ವಿದ್ಯೆಯನ್ನು ಕೊಟ್ಟಿದ್ದು ಮುನಿಗುಂ ಮಂತ್ರಾದಿದೇವತೆ ಮಂತ್ರದ ಅಧಿದೇವತೆ ಏನಿದ್ದಾಳಲ್ಲ ಅದು ಮಂತ್ರಾದಿದೇವತೆ ಸಿಟ್ಟಾಗ್ತಾಳೆ ಕೋಪಗೊಳ್ತಾಳ ಮೇಣ್ ಅದಷ್ಟೇ ಅಲ್ಲದೆ ದಿವ್ಯ ವಿದ್ಯಾ ಬಲದಿ ಪಾಪ ಕಾರ್ಯ ವ್ಯಸ ವ್ಯಸನ್ ಎನಗೆ ನಾನು ದಿವ್ಯ ವಿದ್ಯೆಯನ್ನು ನನಗದು ಅಪರಾಧಮಿಲ್ಲದ ಸಾಧುವನ್ನು ಕೊಲ್ಲಲಿಕ್ಕೆ ಸಾಧು ಪ್ರಾಣಿಯನ್ನು ಕೊಲ್ಲಲಿಕ್ಕೆ ನನಗೆ ನೀವು ಅದನ್ನು ಕೊಟ್ಟದ್ದಲ್ಲ ಗುರುಗಳೇ ಮಂತ್ರದ ಅಧಿದೇವತೆ ಕೋಪಗೊಳ್ತಾಳೆ ಅಷ್ಟೇ ಅಲ್ಲದೆ ದಿವ್ಯ ವಿದ್ಯಾಬಲದಿ ಪಾಪ ಕಾರ್ಯವಸನ್ ಪಾಪ ಕಾರ್ಯವನ್ನು ಎಸಗೇ ದಿವ್ಯ ವಿದ್ಯಾಬಲದಿಂದ ಪುಣ್ಯ ಕಾರ್ಯಗಳನ್ನು ಅಷ್ಟೇ ಮಾಡಬೇಕು ಪಾಪ ಕಾರ್ಯವನ್ನು ಎಸಗೆ ಇಲ್ಲಿ ಪದ ಪಿಡಿಸ್ಬೇಕು ಅದನ್ನ ದಿವ್ಯ ವಿದ್ಯಾಬಲದಿಂದ ಪಾಪ ಕಾರ್ಯವನ್ನು ಎಸಗೆ ಧರ್ಮಂ ಋತಚ್ಯುತನ್ ಎನಗೆ ತಾನು ಉಗ್ರಮಕುಂ ಸತ್ಯ ಪ್ರಾಮಾಣಿಕತೆಗೆ ಧರ್ಮಕ್ಕೆ ಸಂದ ಆ ವಿದ್ಯೆಯನ್ನು ನಾವು ಬಳಕೆ ಮಾಡಬೇಕು ಅದಕ್ಕಾಗಿ ಮೇಣ್ ವಿದ್ಯಾಶಕ್ತಿ ತಾನೊಡನೆ ತಿರೋಹಿತಮಕ್ಕುಂ ಇಲ್ಲ ಅಂದರೆ ಆ ವಿದ್ಯಾಶಕ್ತಿ ಇದೆ ಅಲ್ಲ ಗುರುಗಳೇ ತಿರೋಹಿತಮಕ್ಕುಂ ಅದು ಮಾಯವಾಗಿ ಹೋಗ್ಬಿಡ್ತದೆ ಅದು ಆ ವಿದ್ಯಾಶಕ್ತಿ ನಮ್ಮಿಂದ ಹೊರಟು ಹೋಗ್ಬಿಡ್ತದೆ ಮೇಣ್ ಆತ್ಮಹಾನಿಯಂ ಅಷ್ಟೇ ಅಲ್ಲದೆ ಆತ್ಮಹಾನಿ ಆಗುತ್ತೆ ಸರ್ವನಾಶ ಆಗ್ತದೆ ದೇಹ ಹಾನಿ ಆಗುವುದಲ್ಲ ಅದು ಶಾಶ್ವತ ಗೊತ್ತಿದೆ ದೇಹಕ್ಕೆ ಹಾನಿ ಇದೆ ಇವತ್ತು ಹುಟ್ಟೆಯಲ್ಲಿದೆ ಸೃಷ್ಟಿಯಲ್ಲಿದೆ ಅದಕ್ಕೆ ಲಯ ಇದೆ ಎಲ್ಲಿ ಹುಟ್ಟಿದೆ ಅದಕ್ಕೆ ಸಾವಿದೆ ಆದರೆ ಆತ್ಮಹಾನಿಯಂ ಸರ್ವನಾಶ ಮಕ್ಕಂ ದೇಹ ಹಾನಿಯೆಲ್ಲ ಆತ್ಮಹಾನಿ ಆಗ್ತದೆ ಗುರುಗಳೇ ಅದರಿಂದ ಸರ್ವವೂ ನಾಶ ಆಗ್ತದೆ ಅದಕ್ಕಾಗಿ ತಾಮ ಅದನ್ನೆಲ್ಲಮ್ ಬಲ್ಲಿರಾದೂಡಮ್ ನೀವು ಅದನ್ನೆಲ್ಲವನ್ನೂ ಬಲ್ಲವರಿದ್ದೀರಿ ನೀವೇ ನನಗೆ ತಿಳಿಸಿದ್ದೀರಿ ಅದನ್ನು ನನಗಿದು ಪರೀಕ್ಷೆ ಅಲ್ತೆ ಈ ಒಳತು ನನಗೆ ನೀವು ಪರೀಕ್ಷೆ ಮಾಡ್ತಾ ಇದ್ದೀರಲ್ಲ ಗುರುಗಳೇ ಈ ಹೊತ್ತು ಈ ಹೊತ್ತಿನೊಳಗೆ ನೀವೇನು ನನಗೆ ಅದನ್ನು ಹೊಡೆದು ಕೆಡವು ಅಂತೀರಲ್ಲ ಇದು ನನಗೆ ಪರೀಕ್ಷೆನೇ ಅಲ್ವೇ ಗುರುಗಳೇ ಹೇಳ್ತಾ ಅಪರಾಧ ಇಲ್ಲದಂತಹ ಸಾಧು ಪಶು ಪಕ್ಷಿ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅವನು ಕೊಲ್ಲಿಕೆ ನೀವು ನನಗೆ ವಿದ್ಯೆಯನ್ನು ಕೊಟ್ಟಿಲ್ಲ ಗುರುಗಳೇ ಮಂತ್ರಾದಿ ಮಂತ್ರಾದಿದೇವತೆಯೂ ಸಹಿತ ಕೋಪಗೊಳ್ತಾಳೆ ಅಷ್ಟೇ ಅಲ್ಲದೆ ದಿವ್ಯ ವಿದ್ಯಾಬಲದಿ ಪಾಪ ಕಾರ್ಯ ಕಾರ್ಯವನ್ನು ಎಸಗೆ ದಿವ್ಯ ವಿದ್ಯಾಬಲದಿಂದ ಪಾಪ ಕಾರ್ಯಕ್ಕೆ ನಾವು ಅದನ್ನು ಉಪಯೋಗ ಮಾಡಿದರೆ ಎನಗೆ ತಾನು ಉಗ್ರಮಕ್ಕುಂ ನನಗೆ ಧರ್ಮಚ್ಯುತಿ ಬರ್ತದೆ ಅಷ್ಟೇ ಅಲ್ಲದೆ ವಿದ್ಯಾಶಕ್ತಿ ತಾನೊಡನೆ ತಿರೋಹಿತಮಕ್ಕುಂ ನನಗೆ ಒಲಿದಂತಹ ವಿದ್ಯೆ ಅದು ಮರಿಯಾಗಿ ಹೋಗ್ಬಿಡ್ತದೆ ಮಾಯವಾಗಿ ಹೋಗ್ಬಿಡ್ತದೆ ಅಷ್ಟೇ ಅಲ್ಲದೆ ಮೇಣ್ ಆತ್ಮಹಾನಿಂ ಸರ್ವನಾಶಮಕ್ಕುಂ ಆತ್ಮಹಾನಿ ಆಗ್ತದೆ ಇದರಿಂದ ಸರ್ವವು ನಾಶ ಆಗ್ತದೆ ಗುರುಗಳೇ ತಾಮ್ ಅದನ್ನೆಲ್ಲಮ್ ಬಲ್ಲಿರಿ ಆದೊಡಮ್ ನನಗಿದು ಪರೀಕ್ಷೆ ಅಲ್ತೆ ಈ ಒಳ್ತು ಇದನ್ನೆಲ್ಲವನ್ನ ನೀವು ಬಲ್ಲಂಥವ್ರು ಆದರೂ ಸಹಿತ ನೀವು ನನಗೆ ಕೇಳ್ತಾ ಇದ್ದೀರಿ ಅಂದರೆ ಇದು ನನಗೆ ಪರೀಕ್ಷೆ ಅಲ್ವೇ ಗುರುಗಳೇ ನೋಡಿರಿ ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಕವಿ ವಿದ್ಯೆ ಇದೆಯಲ್ಲ ಅದನ್ನು ಧರ್ಮದತ್ತವಾಗಿ ಉಪಯೋಗ ಮಾಡಬೇಕು ಬರೀ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳಂತ ಅಷ್ಟೇ ನೋಡಿ ಉಳ್ದುದೆಲ್ಲ ನಮ್ಮ ಸಂಬಂಧ ಇಲ್ಲ ಅಂತ ಅರ್ಥ ಅಲ್ಲ ವಿದ್ಯೆ ನಾವು ತಗೊಳ್ಳುವಂತಹ ಯಾವುದೇ ಬಗೆಯಾದಂತಹ ವಿದ್ಯೆ ಅದು ಧರ್ಮಚ್ಯುತಿ ತೋಂಗಿರಬಾರ್ದು ಅದರ ವಿದ್ಯಾಬಲದಿಂದ ದಿವ್ಯವಾದ ವಿದ್ಯೆ ನಮಗಿದೆ ಅಂಥೇಳಿ ಅದನ್ನು ಪಾಪ ಕಾರ್ಯಕ್ಕೆ ನಾವು ಬಳಕೆ ಮಾಡಬಾರ್ದು ವಿದ್ಯಾಶಕ್ತಿಯನ್ನು ನಾವು ಹಂಗೆ ಬಳಕೆ ಮಾಡಿದ್ದೇ ಆದರೆ ತಿರೋಹಿತಮ ಕುಂ ಅದರದು ನಮ್ಮಿಂದ ಮರೆಯಾಗಿ ಹೋಗ್ಬಿಡ್ತದೆ ಅದ್ರ ಜೊತೆ ಜೊತೆಗೆ ಆತ್ಮಹಾನಿಯಾಗಿ ಸರ್ವನಾಶವೂ ಆಗುತ್ತೆ ಇದು ನೋಡಿರಿ ವಿದ್ಯೆಯ ಬೆಲೆ ವಿದ್ಯೆಯನ್ನು ಬಳಕೆ ಮಾಡಿಕೊಳ್ಳುವಂಥ ರೀತಿ ವಿದ್ಯೆ ಶಿಕ್ಷಣ ವಾಟರ್ ಬೋಟ್ ಎಜುಕೇಷನ್ ಹೌದಾ ಯಾವುದು ವಿದ್ಯೆ ಯಾವುದು ಜ್ಞಾನ ಯಾವುದು ಅರಿವು ಅದನ್ನು ನಾವು ಯಾವುದಕ್ಕೆ ಬಳಕೆ ಮಾಡಬೇಕು ಯಾವುದಕ್ಕೆ ಬಳಕೆ ಮಾಡಬಾರ್ದು ಇದು ಭಾಳ ಅದ್ಭುತವಾದಂಥ ಒಂದು ಸ್ಟೇಟ್ಮೆಂಟ್ ಇದೆ ಈ ಪದ್ಯದಲ್ಲಿ ಈ ಸಾಲಿನಲ್ಲಿ ಆಮೇಲೆ ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಗ್ತದೆ ಅವ್ರಿಗೆ ಗೊತ್ತಿದೆ ಇವನಿಂದ ಇಂಥದೇ ಮಾತು ಬರ್ತದಂತೆ ಅವರು ಹೇಳ್ತಾರೆ ತೆಕ್ಕನೆ ಮುಂಬರಿದು ಏಕಲವ್ಯನನ್ನು ಆಲಂಗಿಸಿಕೊಂಡು ಹಬ್ಕೊಂಡು ಪುಣ್ಯವಂತೇನು ಏಕಲವ್ಯ ಈ ನಾ ಹೊಡಿ ಅಂದ ತಕ್ಷಣ ಗುರು ಹೊಡಿ ಅಂತಂದಾನಂತ ಹೊಡೆದು ಬಿಡಲಿಲ್ಲ ನೀನು ನೀನು ಪುಣ್ಯವಂತನಪ್ಪ ಬರೀ ಗುರು ಹೇಳಿದ್ದಷ್ಟೇ ಅಲ್ಲ ನಿನ್ನ ಗುರು ಕಲಿಕೆ ವಿದ್ಯೆ ಏನಿದೆ ಅದರ ಅಂತರಾರ್ಥವನ್ನು ಅದರ ಪರಿಪೂರ್ಣತೆಯನ್ನು ತಿಳ್ಕೊಂಡು ನೀನು ಅದನ್ನು ಕಲಿತಂಥವನು ಅದನ್ನು ಅನುಸರಿಸತಕ್ಕಂಥವನು ಪುಣ್ಯವಂತನ ನೀನು ಏಕಲವ್ಯ ಬರೆದುಕಿದೆಯೇ ನೀನು ಬರ್ದುಕಿ ನನ್ನ ನಮ್ಮ ಬರೆದುಕಿಸಿದಯ ನೀನು ಬದುಕಿದೆಯಪ್ಪ ಏಕಲವ್ಯ ನೀನು ಬದುಕಿದ್ದಷ್ಟೇ ಅಲ್ಲ ನನ್ನನ್ನು ಸಹಿತ ಬದುಕಿಸಿದೆ ನೀನು ನಿನಗಲ್ತಿದು ಪರೀಕ್ಷೆ ನನಗೂ ಕಣಾ ಈ ಪರೀಕ್ಷೆ ನಿನಗಂತ ಅಲ್ಲಪ್ಪ ಏಕಲ್ವ್ಯ ಇದು ನನಗೂ ಸಹಿತ ಪರೀಕ್ಷೆ ಇದೆಯಪ್ಪ ಯಾಕಂದರೆ ಧರ್ಮ ಮಾರ್ಗದಲ್ಲಿ ವಿದ್ಯೆಯನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಕಲಿಸ್ತಕ್ಕಂತಹ ಗುರು ನಾನು ಆದರೆ ಇವತ್ತು ನಾನು ನಿನ್ನಲ್ಲಿ ಅಧರ್ಮಕ್ಕೆ ಎಡೆ ಆಗುವಂತಹ ಒಂದು ಕೆಲಸಕ್ಕೆ ಬಂದಿದ್ದೇನೆ ಅದಕ್ಕಾಗಿ ಇದು ನಿನಗಷ್ಟೇ ಪರೀಕ್ಷೆ ಅಲ್ಲಪ್ಪ ಈ ಸಲಗ ನನಗೂ ಪರೀಕ್ಷೆ ಇದು ನಿನಗಲ್ತಿದು ಪರೀಕ್ಷೆ ನನಗೂ ಕಣ ಅಂತ ದ್ರೋಣಾಚಾರ್ಯ ಹೇಳ್ತಾರೆ ವತ್ಸ ನೀನೆಂತ್ ಅವಂ ವರಿಯ್ ವತ್ಸ ನೀನು ಅರಿವೈ ನನಗೆ ನನಗಾಗುತ್ತಿರ್ಪ ಪರೀಕ್ಷೆ ವತ್ಸ ಮಗನೇ ನೀನು ಹೆಂಗೆ ತಿಳ್ಕೊಳ್ ಸಾಧ್ಯದಪ್ಪ ಅರಿಲಿಕ್ಕೆ ಸಾಧ್ಯದ ತಿಳಿಲಿಕ್ಕೆ ಸಾಧ್ಯದ ನನಗಾಗುತ್ತಿರ್ಪ ಈ ಪರೀಕ್ಷೆ ನನಗಾಗ್ತಾಯಿರುವಂಥ ಈ ಪರೀಕ್ಷೆನ ಯಾವುದರಲ್ಲೂ ಕಿ ದೋಷ ಇಲ್ಲಾರ್ದಂತಹ ಶಿಷ್ಯನಲ್ಲಿ ಅರ್ಜುನನಿಗೋಸ್ಕರ ಮತ್ತೊಬ್ಬ ಶಿಷ್ಯನಿಗೋಸ್ಕರ ನಿನ್ನನ್ನು ನಿನ್ನ ಹೆಬ್ಬೆ ನಿನ್ನ ನಿನ್ನನ್ನು ಪರಿಗಣನೆ ಮಾಡಲಾರದೆ ನಾನು ನಿನ್ನ ಹೆಬ್ಬೆರಳನ್ನು ತಗೊಳಿಕ್ ನಾನು ಬಂದೀನಿ ಅನ್ ಅನ್ನುವಂಥ ಆ ಸಂದರ್ಭಕ್ಕೆ ನನಗೆ ಆಗ್ತಕ್ಕಂತಹ ಪರೀಕ್ಷೆ ನಿನಗೆ ಹೇಗಪ್ಪ ನಿನಗೆ ಅರ್ಥ ಆಗಬೇಕು ತಿಳಿಬೇಕು ನಿನಗೆ ಎಂತ ಉಸಿರ್ವೇನ ಹಿಂಗ ಅಂತ ನಿನಗೆ ಹೇಳೋದಾದರೂ ನಾ ಹೆಂಗೆ ಹೇಳಿ ಏಕಲವ್ಯ ಅಂತ ಹೇಳಿ ನಿಟ್ಟುಸಿರು ಬಿಡ್ತಾರೆ ದ್ರೋಣಾಚಾರ್ಯ ಆಮೇಲೆ ಏಕಲವ್ಯ ಹೇಳ್ತಾರೆ ಏನು ಹೇಳ್ತಾನೆ ಗುರುವಿನ ಗುರುವಿಗಿನ್ ಆವುದೋ ಪರೀಕ್ಷೆ ಶಿಷ್ಯ ಗುರುವಿಗೆ ಇನ್ಯಾವ ಪರೀಕ್ಷೆ ಇರ್ತದೆ ಗುರುಗಳೇ ಶಿಷ್ಯನ ಅಭ್ಯುದಯ ಒಂದೇ ಅಲ್ವೇ ಗುರುಗಳೇ ನಿಮಗೆ ಶಿಷ್ಯನ ಅಭ್ಯುದಯ ನೋಡೋದಷ್ಟೇ ಅಲ್ವೇ ಗುರುಗಳೇ ನಿಮಗೆ ನಿಮಗೆ ಇನ್ಯಾವ ಪರೀಕ್ಷೆ ಇರ್ತದೆ ಗುರುಗಳೇ ಕೇಳಿದ ದ್ರೋಣ ಶಿಷ್ಯರಿರುವರು ತಮ್ಮ ತಮ್ಮವ್ರು ಪುರುಡಿಸಲ್ ಪುರುಡಿಸಲ್ ಅಂದರೆ ಸ್ಪರ್ಧೆ ಮಾಡಿಕೊಂಡ್ರೆ ಹೊಟ್ಟೆ ಕಿಚ್ಚುಪಟ್ರೆ ಶಿಷ್ಯರಿರುವರು ತಮ್ಮ ತಮ್ಮ ಪುರುಡಿಸಲ್ ಸ್ಪರ್ಧೆ ಮಾಡಿಕೊಂಡು ಹೊಟ್ಟೆ ಕಿಚ್ಚುಪಟ್ರೆ ವರ್ವನ ಏಳಿಗೆಗೆ ಮತ್ತದ ವರ್ವನ್ ಕರುಬಲ್ ಒಬ್ಬನ ಏಳಿಗೆಯನ್ನ ನೋಡಿ ಮತ್ತೊಬ್ಬವ ಕರುಬಲಿಕ್ಕೆ ಇದ್ದಾಗ ಇನ್ನೇನಪ್ಪ ನಮಗೆ ಪರೀಕ್ಷೆ ಇಲ್ಲದೆ ಇನ್ನೇನು ಅಂತ ಕೇಳ್ತಾರೆ ಆವಾಗ ಏಕಲವ್ಯ ಛಿ ಕರುಬೆ ಕೇಳ್ತಾನಂ ಗುರುಗಳು ಹೇಳ್ತಾನೆ ಅದರೊಳು ಗುರು ಅದು ವರ್ವಂಗಿ ಇರುವರೂ ಶಿಷ್ಯರೇನೆ ಅವರ ಸೋದರರು ನೋಡ್ರಿ ಎಂಥ ಅದ್ಭುತವಾದಂಥ ಒಂದು ಕಲ್ಪನೆ ಇದು ಕೇವಲ ನಾಟಕ ಅಲ್ಲ ಇದು ಮೌಲ್ಯಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾದಂಥ ಮೌಲ್ಯಗಳು ಗುರುವಾಗಿ ನಮ್ಮ ಸಮದರ್ಶಿ ಮಹತ್ವದ ಮೌಲ್ಯಗಳನ್ನು ನಮ್ಮಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಈ ರೀತಿಯಾದಂಥ ಒಂದು ಚಿಂತನಾ ಕ್ರಮ ಇದು ಬಹಳ ಅದ್ಭುತ ಅನ್ನುವಂಥ ವರ್ಡ್ ಬಹಳ ಸಣ್ಣದಾಗ್ತದೆ ಈ ವಿವೇಚನೆಗಳಿಗೆ ಇದು ಬಹಳ ಅಂತರಂಗದ ಸ್ಪರ್ಶಕ್ಕೆ ಆತ್ಮಸ್ಪರ್ಶಿಯಾದಂತಹ ವಿವೇಚನೆಯನ್ನು ಕವಿ ಕುವೆಂಪು ಮಾಡ್ತಾರೆ ಇಲ್ಲಿ ಶಿಷ್ಯರಿರುವರು ತಮ್ಮ ತಮ್ಮ ಒಳಗೆ ಸ್ಪರ್ಧೆ ಮಾಡಿ ಹೊಟ್ಟೆ ಪಟ್ಟರೆ ಅದು ಗುರುವಿಗೆ ಪರೀಕ್ಷೆನೇ ಅಲ್ಲಪ್ಪ ಮತ್ತಿನ್ನೇನು ಏಕಲವ್ಯ ಅಂತ ವರ್ವನ ಏಳಿಗೆಯನ್ನು ಕಂಡು ಇನ್ನೊಬ್ಬವ ಕರ್ಬ್ತಾನ ಅಂದ್ರೆ ಪರೀಕ್ಷೆ ಗುರುವಿಂದ ಪರೀಕ್ಷೆ ಅಲ್ಲ ಅಂದರೆ ಇನ್ನೇನಪ್ಪ ಅಂತ ದ್ರೋಣಾಚಾರ್ಯ ಹೇಳಿದಾಗ ಏಕಲವ್ಯನ ಮಾತಿದೆ ಎಲ್ಲ ಬಹಳ ಅದ್ಭುತವಾದಂಥ ಒಂದು ಮಾತು ಛೀ ಕರುಬೇ ಕೀಳ್ತನಂ ಇಲ್ಲ ಗುರುಗಳೇ ಹಂಗೆ ಹೊಟ್ಟೆ ಕಿಚ್ಚು ಪಡೋದು ಕೀಳ್ತನ ಅದು ಸಣ್ಣತನ ಅದು ಅದರೊಳು ಅದು ವರ್ವಂಗ್ ಇರುವರಂ ಶಿಷ್ಯರೇನೆ ಒಬ್ಬ ಗುರುವಿಗೆ ಒಬ್ಬ ಗುರುವಿನ ಕೈಲಿ ಕಲಿತಕ್ಕಂಥ ಇಬ್ಬರು ಶಿಷ್ಯರಂದ್ರೆ ಅವ್ರು ಹೊಟ್ಟೆ ಕಿಚ್ಚು ಮಾಡಬಾರ್ದು ಯಾಕಂದ್ರೆ ಆ ಇಬ್ಬರು ಶಿಷ್ಯರಂದರೆ ಅವರು ಸೋದರರು ಗುರು ಒಬ್ಬ ಇದ್ದಾನೆ ಅವ್ರು ಅವ್ರ ಕೆಳಗೆ ಇಬ್ಬರು ಶಿಷ್ಯಂದ್ರ ಅದಾರಂದ್ರೆ ಹೊಟ್ಟೆ ಹೊಟ್ಟೆಗಿಷ್ಟು ಪಡಬಾರ್ದು ಗುರುಗಳೇ ಅದು ಭಾಳ ಸಣ್ಣತನ ಅದು ಕೀಳ್ತನ ಅದು ಅವರಿಬ್ಬರು ಸೋದರರ ಗುರುಗಳೇ ನೋಡ್ರಿ ಎಂತ ಕಾಡ್ನೊಳಗಿರುವಂತಹ ಏಕಲವಿನಲ್ಲಿ ಪ್ರಕೃತಿ ಸಹಜವಾದಂತಹ ವಿವೇಚನೆ ಇರೋದು ಹೇಗೆ ಆದರೆ ಅದೇ ನಾಡಿನಲ್ಲಿರುವಂತಹ ಅರ್ಜುನನಿಗೆ ಹೆಸರು ಪ್ರತಿಷ್ಠೆ ಇವುಗಳಿಂದ ಬೇರೆ ಯಾರಿಗೆ ಎಷ್ಟು ನೋಂದ್ಕೋತಾರೋ ಬೆಂದ್ಕೋತಾರೋ ಅದು ಗೊತ್ತಿಲ್ಲ ನನ್ನ ಹೆಸರು ಅಚರಾಮರವಾಗಿ ಉಳಿಬೇಕು ಇಂಥದ್ದು ನಾಡಿನಲ್ಲಿ ಇದ್ದಂಥವ್ರದ್ದು ನಾಗರಿಕ ಸಮಾಜ ಮತ್ತು ಪ್ರಕೃತಿಯ ಸಮೀಪದ ಬದುಕಿನಲ್ಲಿ ಬದುಕ್ತಾ ಇರುವಂಥ ಆ ಸಮಾಜ ಇವರಿಬ್ಬರನ್ನ ಕಂಪರಿಟಿವ್ ಆಗಿ ಹೇಳ್ತಕ್ಕಂಥ ಒಂದು ನಾಟಕ ಇದು ಸೋದರನ್ ಸೋದರನ ಏಳ್ಗೆಯ ಏಳ್ಗೆಗೆ ನಲಿಯ ಬೇಳ್ಕುಂ ಗುರುಗಳೇ ಸೋದರನ್ ಸೋದರನ ಏಳ್ಗೆಗೆ ಒಬ್ಬ ಸೋದರ ಇನ್ನೊಬ್ಬ ಸೋದರ ಒಬ್ಬ ಶಿಷ್ಯ ಇನ್ನೊಬ್ಬ ಶಿಷ್ಯ ಸೋದರವರು ಅದಕ್ಕೆ ಒಬ್ಬ ಸಹೋದರ ಒಬ್ ಒಬ್ಬವನು ಏಳ್ಗೆ ಇನ್ನೊಬ್ಬ ನಲಿಯ ಬೇಳ್ಕೊಮ್ ಸಂತೋಷ ಪಡ್ಬೇಕು ಅವನ ಏಳ್ಗೆ ಇವನು ಏಳ್ಗೆ ಅಲ್ತೆ ನೋಡ್ರಿ ಅಂತ ಅದ್ಭುತಗಳು ಅವನ ಏಳ್ಗೆ ಅವ ಬೇರೆ ಬೇರೆ ತಾಯಿ ಗರ್ಭದಲ್ಲಿ ಹುಟ್ಟು ಬಂದಿರ್ಬೋದು ಒಂದ ಗುರುವಿನ ಕಡೆ ಅವ್ರ ಶಿಷ್ಯತ್ವ ಅದೇ ಗು ಕಲಿತಾ ಇದ್ದಾರೆ ಅಂತ ಹೇಳಿದರೆ ವಿದ್ಯೆ ತಗೋತಾ ಇದ್ದಾರೆ ಅಂದರೆ ಅವರಿಬ್ಬರು ಸಹೋದರಿದ್ದಂಗೆ ಅವನ ಏಳ್ಗೆ ಅಂದರೆ ಇವನ ಏಳ್ಗೆ ಅಲ್ತೆ ಅವನ ಬಲಂ ಇವನ ಬಲಂ ಅಲ್ತೆ ಅವನ ಬಲ ಇವನ ಬಲ ಇದ್ದಂಗಲ್ವೇ ಅವನ ಏಳಿಗೆ ಇವನ ಏಳಿಗೆ ಏಳ್ಗೆ ಅಲ್ವೇ ಅವನ ಉನ್ನತಿ ತನಗೂ ಉನ್ನತಿ ಅಲ್ಲತೆ ಅವನ ಉನ್ನತಿ ಇವನಿಗೂ ಸಹಿತ ಉನ್ನತಿ ಅಲ್ವೇನು ಗುರುಗಳೇ ದ್ರೋಣಾಚಾರ್ಯ ಅಂತಪ್ಪ ಶಿಷ್ಯನ ಪಡೆದ ಗುರು ಸುಕೃತಿ ದಲ್ ಆ ಸುಕೃತ ಎನ್ನ ದಲ್ತು ಅಂತ ಅಂದರೆ ಅವನು ಏಳಿಗೆ ನನ್ನ ಏಳಿಗೆ ಅವನ ಬಲವೇ ನನ್ನ ಬಲ ಅವನ ಉನ್ನತಿನೂ ನಾನು ಉನ್ನತಿ ಅಂತ ತಿಳ್ಕೊಂಡು ಬದುಕತಕ್ಕಂಥ ಇಬ್ಬರು ಶಿಷ್ಯಂದ್ರ ಅಂತಪ್ಪ ಶಿಷ್ಯನ ಪಡೆದಂಥ ಗುರು ಏನಿದ್ದಾನಲ್ಲ ಅವ ದಲ್ ಅದೃಷ್ಟ ಮೂಲವಾದಂತಹ ಪುಣ್ಯಶಾಲಿ ಭಾಗ್ಯಶಾಲಿ ಹೌದಾ ಅದೃಷ್ಟ ಮೂಲದಿಂದ ಬಂದಂತಹ ಪುಣ್ಯಶಾಲಿ ಭಾಗ್ಯಶಾಲಿ ಆಗ್ತಾನೆ ಗುರು ಅಂತಪ್ಪ ಶಿಷ್ಯನನ್ನು ಪಡೆದಂತಹ ಗುರು ಯಾವ್ದ್ರೆ ಅವ ದಲ್ ಸತ್ಕಾರ್ಯ ಅದೃಷ್ಟ ಮೂಲದಿಂದ ಬಂದಂತಹ ಪುಣ್ಯ ಭಾಗ್ಯ ಪಡೆದಂತಹ ಗುರು ಆಗಿ ಆಗ್ತಾನವ ಆ ಸುಕೃತಮ್ ಏನದಲ್ತು ಆದರೆ ಆ ಸುಕೃತ ಏನೈತಲ್ಲ ಆ ಪುಣ್ಯ ಐತಲ್ಲ ಅದು ನಂದು ಅಲ್ಲಪ್ಪ ಯಾಕಂದ್ರೆ ನನಗೆ ಅಂಥ ಶಿಷ್ಯ ಇಲ್ಲ ಸುಯ್ದು ಅಂತ ಸಂಕಟವನ್ನು ಪ್ರಕಟಿಸ್ತಾರೆ ಸುಯ್ದು ಅಂದರೆ ನಿಡುಸುಯ್ದು ನಿಡಿಸುವುದು ಅಂದರೆ ನಿಟ್ಟುಸಿರು ಬಿಡ್ತಾರೆ ಗುರುಗಳು ದ್ರೋಣಾಚಾರ್ಯರು ನೆಟ್ಟುಸಿರು ಬಿಡ್ತಾರೆ ಬಿಟ್ಟೇನು ಹೇಳ್ತಾರೆ ಅವಾಗ ಏಕಲವ್ಯ ಕೇಳ್ತಾನೆ ಆಚಾರ್ಯನ್ ಇಂತಪ್ಪ ಸಂಕಟಕ್ಕೆ ನಾನಾಗದಿರಿಗೆ ಕಾರಣಂ ನೋಡ್ರಿ ಅವನ ಮನಸ್ಸೊಳಗೆ ಏನದ ಆಚಾರ್ಯರು ಗುರುಗಳು ಇಷ್ಟು ಸಂಕಟ ಅನುಭವಿಸ್ತಾ ಇದ್ದಾರೆ ಭಾಳ ಹೊಟ್ಟೆ ಒಳಗೇನೋ ಅವರಿಗೆ ಸಮಾಧಾನ ಇಲ್ಲ ಭಾಳ ಸಂಕಟ ಪಡ್ತಾ ಇದ್ದಾರೆ ಆದರೆ ಇಂಥಪ್ಪ ಸಂಕಟಕ್ಕೆ ನಾನು ಆಗೋದ್ರಿಕೆ ಕಾರಣ ಏನು ಕಾರಣ ಅಲ್ಲಲ್ಲ ಮತ್ತು ನೋಡ್ರಿ ತನ್ನ ಮನಸ್ಸಿನ ಅವಲೋಕನಾದ ಆಚಾರ್ಯನ ಇಂತಹ ಸಂಕಟಕ್ಕೆ ನಾನು ಆಗದಿರಿಕೆ ಕಾರಣ ನಾನು ಕಾರಣ ಆಗಲಿಲ್ಲ ಅಂದ್ರೆ ಅಷ್ಟೇ ಸಾಕಪ್ಪ ಅಂತಾನೆ ನನ್ನ ಕಾರಣದಿಂದ ಆಚಾರ್ಯರು ಹಿಂಗೆ ಸಂಕಟ ಇಲ್ಲ ಅಂದ್ರೆ ಅಷ್ಟೇ ಸಾಕಪ್ಪ ಅಂತಾನೆ ದ್ರೋಣ ಅದೋ ವದನಾಗಿ ವದನನಾಗಿ ಅದೋ ವದನನಾಗಿ ವದನಂದ್ರೆ ಮುಖ ನೀನಲ್ತು ನಿನ್ನಿಂದ ಮಾ ಕಾರಣಂ ಮೇಲೆ ಮುಖ ಮಾಡಿ ಹೇಳ್ತಾ ಇದ್ದಾರೆ ನೀನಲ್ತು ನೀನಲ್ಲಪ್ಪ ಆದರೆ ನಿನ್ನಿಂದ ಮಾ ಕಾರಣ ನಾನು ಈ ಸಂಕಟಕ್ಕೆ ನೀನು ಅಲ್ಲಪ್ಪ ಆದರೆ ನಿನ್ ನೀನೇ ಅದಕ್ಕೆ ಕಾರಣ ನಿನ್ನಿಂದ ಈ ಸಂಕಟ ಬಂದಿಲ್ಲ ನೀನು ಅಲ್ತು ನೇರವಾಗಿ ನೀ ಅಲ್ಲ ಆದರೆ ನಿನ್ನಿಂದ ಮಾ ಕಾರಣಂ ನಿನ್ನಿಂದನೇ ಈ ಸಂಕಟಕ್ಕೆ ಕಾರಣದ ಅಂತ ಅವಾಗ ಏಕಲವ್ಯ ಆಚಾರ್ಯ ನಿನ್ನ ಕೃಪೆ ನನ್ನ ಹೃದಯದೋಳು ಇನ್ನಿತೊಡಮ್ ತಾವಿರೋದು ಅಂತಪ್ಪ ಕರುವೆಂಬ ಪೇಸಿಂಗೆ ಹೇಳ್ತಾರೆ ಏನಂತ ಆಚಾರ್ಯ ನಿನ್ನ ಕೃಪೆ ನಿನ್ನ ಕೃಪೆ ನನ್ನ ಮೇಲಿದೆ ನನ್ನ ಹೃದಯದೋಳು ಇನ್ನಿತಾದೊಡಮ್ ತಾವಿರೋದು ಅಂತಪ್ಪ ಕರುಬೆಂಬ ಪೇಸಿಂಗೆ ಹೊಟ್ಟೆ ಕಿಚ್ಚು ಕರ್ಬೋದು ಹೊಟ್ಟೆ ಕಿಚ್ಚು ಅನ್ನೋದೇನಿತ್ತಲ್ಲ ಆಚಾರ್ಯರೇ ನಿಮ್ಮ ಕೃಪೆ ನನ್ನ ಮ್ಯಾಗಿರೋದಕ್ಕೆ ನಿಮ್ಮ ಕೃಪೆ ಗುರುಗಳೇ ಸದ್ಯಕ್ಕೆ ನಿಮ್ಮ ಕೃಪೆ ನನ್ನ ಮ್ಯಾಗಿದೆ ಗುರುಗಳೇ ಯಾಕಂದ್ರೆ ನನ್ನ ಹೃದಯದೊಳಗೆ ಇನ್ನಿತೊಡಮ್ ಅಗದಿ ಸ್ವಲ್ಪ ಇಷ್ಟಾದರೂ ಸಹಿತ ಅಂತಹ ಹೊಟ್ಟೆ ಕಿಚ್ಚು ಅನ್ನುವಂಥ ಕೇಸಿಗೆ ನನ್ನಲ್ಲಿ ಇಲ್ಲ ಪೇಸಿಂಗೆ ಅಂತಹ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ನನ್ನಲ್ಲಿ ಇಲ್ಲ ಗುರುಗಳೇ ಪುಣ್ಯಕ್ಕ ನಿಮ್ಮ ಕೃಪೆ ನನ್ನ ಮೇಲೆ ಅದ ಗುರುಗಳೇ ಅಂತ ಆವಾಗ ದ್ರೋಣ ಬಲ್ಲೆನ್ ವತ್ಸ ಅದಕ್ಕಾಗಿಯೇ ಈ ಸಂಕಟಂ ಬಲ್ಲೇನಪ್ಪ ಮಗನೇ ನಿನ್ನಲ್ಲಿ ಕಿಂಚಿತ್ತಾದರೂ ಕರ್ಬು ಅನ್ನೋದು ನಿನ್ನ ಹೃದಯದೊಳಗೆ ಹೊಟ್ಟೆ ಕಿಚ್ಚನ್ನುವಂಥದ್ದು ಇಲ್ಲ ಅಸಮಾಧಾನ ಅನ್ನೋದಿಲ್ಲ ಅದಕ್ಕಾಗಿಯೇ ಈ ಸಂಕಟ ನಂಗೆ ನೀನು ಹಂಗೆ ಹೊಟ್ಟೆ ಕಿಚ್ಚು ಪಡೋನಾಗಿದ್ರೆ ಇಬ್ಬರು ದುಷ್ಟರಾದಾರ ಓರಿ ಏನಾರು ಯಾಕೆ ಮಾಡ್ಕೊರಿ ಅಂತ ಹೇಳಿ ನಾನೇನೋ ಅಂದು ಏನೋ ಮಾಡಿ ಏಕಾಏಕಿ ನಿನ್ನ ಹೆಬ್ಬೆಳು ತಗೊಂಡು ಹೋಗ್ಬಿಡ್ಬೋದಿತ್ತು ಮನಸ್ಸಲ್ಲಿ ಅನ್ಕೋತಾರೆ ದ್ರೋಣಾಚಾರ್ಯ ಆದರೆ ಅವನಂಗೆ ನೀನಲ್ಲ ನನ್ನ ಹೃದಯದಲ್ಲಿ ಕಿಂಚಿತ್ತೂ ದೋಷ ಇಲ್ಲ ಅದಕ್ಕಾಗಿ ಈ ಸಂಕಟ ಬಂದಿದೆ ಏಕಲವ್ಯ ಅಂತ ಗುರುಗಳು ಹೇಳ್ತಾರೆ ಏಕಲವ್ಯ ಹೇಳ್ತ ಅದಕ್ಕೆ ಪರಿಹಾರಂ ಎನ್ನ ದೀನಂ ಇರ್ಪುಡೆ ಸಮರ್ಪಿಸುವೆನ್ ಎನ್ನ ಸರ್ವಸ್ವಮಂ ನಿನ್ನ ಅಡಿಗೆ ಗುರುದೇವ ಮೇಣ್ ಹೇಳ್ತಾ ಅದಕ್ಕೆ ಈಗೇನು ನಿಮಗೆ ಸಂಕಟ ಬಂದದಲ್ಲ ನನ್ನ ಕಾರಣದಿಂದ ಬಂದದ ಅಂತ ಹೇಳ್ತೀರಿ ಅದಕ್ಕೆ ಪರಿಹಾರಂ ಏನು ಅಧೀನ ಮೇರ್ಪೊಡೆ ಅದಕ್ಕೆ ಪರಿಹಾರ ಅನ್ನುವಂಥದ್ದು ನನ್ನ ಅಧೀನದೊಳಗೆ ನನ್ನಿಂದ ಏನಾರ ಪರಿಹಾರ ಐತಿ ಅಂತ ಅನ್ನೋದಾದರೆ ಸಮರ್ಪಿಸುವೆ ನಾನು ಸಮರ್ಪಿಸ್ತೇನೆ ಏನನ್ನ ಎನ್ನ ನಿನ್ನ ಅಡಿಗೆ ನನ್ನ ಸರ್ವಸ್ವವನ್ನು ಸಹಿತ ನಿಮ್ಮ ಅಡಿಗೆ ನಾನು ಅರ್ಪಿಸ್ತೇನೆ ಅಂಥೇಳಿ ಹೇಳ್ತಾನೆ ಗುರುದೇವ ಮೇಣ್ ಅಷ್ಟಾಗಿನೂ ಸಹಿತ ನಿನ್ನ ಅಧೀನ ಮೇ ಇರ್ಪುದಾದೊಡಂ ನಿನ್ನ ಅಧೀನದಲ್ಲಿನ ಇದೆ ಆದರೂ ಕೂಡ ಮಾತು ಪೂರೈಸದೆ ಸುಮ್ಮನೆ ದೂರಗತವಾಗಿ ದೃಷ್ಟಿ ನೋಡ್ತಾ ನಿಲ್ತಾನೆ ಯಾರು ದ್ರೋಣಾಚಾರ್ಯ ಏಕಲವ್ಯ ದೃಢವಾಣಿಯಿಂದ ಸಮರ್ಪಿಸಿದ್ದೇನೆ ಎನ್ನ ಸರ್ವಸ್ವ ಮಮ್ನಿನ ಅಡಿಗೆ ಆವುದಾದೋಡಮ್ ಅದನ್ನು ಬೆಸಸು ನೀನು ಆಚಾರ್ಯ ಸರ್ವಸ್ವವನ್ನು ಸಹಿತ ನಾನು ನಿಮ್ಮ ಅಡಿಗೆ ನಾನು ಅರ್ಪಿಸಿದ್ದೇನೆ ಗುರುಗಳೇ ನಿಮ್ಗೆ ಏನು ಬೇಕು ಯಾವುದು ಬೇಕು ಬೆಸಸ್ಸು ಹೇಳ್ರಿ ನೀವು ತಿಳಿಸ್ರಿ ಆಚಾರ್ಯರ ಕೇಳ್ತದೆ ಅವಾಗ ದ್ರೋಣ ಸಿಟ್ಟಿನಿಂದ ಏಕಲವ್ಯನ ನೋಡಿ ಕಟುಕನಂ ಬೆಂಬಳಿ ಹಿಡಿದು ಪೋಪ ಕುರಿಯಂತೆ ನಡೆಯದಿರ ಏ ಕಲವ್ಯ ಸಿಟ್ಟು ಬರ್ತದ ತನಗೆ ಬಂದು ಒದಗಿದಂತಹ ಆ ಸಂದರ್ಭಕ್ಕೆ ಮತ್ತಿಷ್ಟು ಅಸಮಾಧಾನ ಚಿತ್ತಾದಂತಹ ದ್ರೋಣಾಚಾರ್ಯ ಒಂದು ಮಾತು ಹೇಳ್ತಾರೆ ಕಟುಕನಂ ಬೆಂಬಳಿ ಹಿಡಿದು ಕಟುಕನ್ನು ಬೆನ್ನು ಹತ್ಕೊಂಡು ಅವ ಕೊಲ್ತಾನ ಅನ್ನುವಂಥದ್ದು ಗೊತ್ತಾಗಲಾರ್ದಂಗೆ ಕಟಕನ್ನು ಬೆಂಬಳಿ ಬಿಡೋದು ಬೆನ್ನತ್ತಿ ಪೋಪ ಕುರಿಯಂತೆ ಕುರಿ ಹಂಗೆ ನಡೆಯದಿರು ಏಕಲವ್ಯ ಕಟ್ಕನಿಂದ ಹೋಗುವಂಥ ಹಂಗೆ ತಲೆ ತಗ್ಗಿಸ್ಕೊಂಡು ಹೋಗೋದನ್ನು ಮಾಡಬೇಡ ಏಕಲವ್ಯ ಹಂಗೆ ನಡೆಯಬೇಡ ಏಕಲವ್ಯ ಅಂತಾನೆ ಆವಾಗ ಏಕಲವ್ಯ ನಗುತ್ತಾ ನೀನು ಕಟುಕನೂ ಅಲ್ತು ನಾನು ಕುರಿಯುಮ್ ಅಲ್ತು ಆಚಾರ್ಯ ಹೇಳ್ತ ಆಚಾರ್ಯ ರೀ ನೀನು ಅಲ್ಲ ನಾನು ಕುರಿನೂ ಅಲ್ಲ ಹೇಳ್ರಿ ಅಂತಾನೆ ಅವಾಗ ದ್ರೋಣಾಚಾರ್ಯ ತನ್ನ ಮೇಲೆ ತಾನು ಮುನಿದು ತನ್ನ ಮ್ಯಾಗ ಅವನಿಗೆ ತನಗೆ ಸಿಟ್ಟು ಬರ್ತದೆ ದ್ರೋಣಾಚಾರ್ಯ ನೀನು ಕುರಿಯಹುದೋ ಅಲ್ತೋ ನಾನಂತೂ ಕಟುಕಂದಿಟಂ ನಮ್ಮ ಕೊರಲ್ ಕೊರೆವ ಕಜ್ಜಮಂ ಕೈಕೊಂಡು ಬಂದೆಮ್ ನೀನು ಕುರಿ ಅದಿಯೋ ಇಲ್ಲಪ್ಪ ಏಕಲವ್ಯ ಆದರೆ ನಾನು ಮಾತ್ರ ಕಟುಕನೇ ಇದ್ದೀನಿ ನಂಬಿದವನ ಕೊರಳನ್ನು ಕೊರೆಯುವಂತಹ ಕೆಲಸದ ಮೇಲೇನ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ಅಂತ ಅವಾಗ ಏಕಲವ್ಯ ಆ ಹೊಣೆ ಅದೇ ನಿರ್ಪೊಡಮ್ ನಿನ್ನದು ಆರ್ಯ ನೀವ ಪೊರೆಯಂ ನನಗೆ ಕಾರ್ಯ ಅದೇನು ಹೊಣೆ ಐತೆನೋ ಏನೋ ಅದನ್ನು ಅದೇನು ಏರ್ಪಡೋಮ್ ನಿನ್ನದು ಆರ್ಯ ಅದೇ ನಿನ್ನ ಜವಾಬ್ದಾರಿ ಇದೆಯೋ ಅದು ನಿನ್ನದು ಗುರುಗಳೇ ನೀನು ಈವ ನೀನು ಕೊಡುವಂಥ ಪೊರೆಯಮ್ ಪೊರುವುದು ನನಗೆ ಕಾರ್ಯಂ ನೀನು ಕೊಡುವಂಥ ಕೆಲಸವನ್ನು ನಾನು ಮಾಡೋದು ನೀನು ಪೊರೆವ ನೀನು ಪೊರೆಯುವಂಥದ್ದು ಪೊರುವುದು ಏನದಲ್ಲ ಅದು ನನಗೆ ಕಾರ್ಯ ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡ್ತೇನೆ ನೀವು ನಿಗದಿ ಮಾಡಿದ್ದನ್ನು ನಾನು ಮಾಡ್ತೇನೆ ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ ನೀನು ಅಂದು ಆ ಪಾಂಡು ಪುತ್ರನಿಗೆ ಶಬ್ದ ವೇದಿ ವಿದ್ಯೆಯ ಮೆರೆದು ಸಿಲುಕಿಸಿದೆ ನನ್ನ ಈ ಧರ್ಮ ಸಂಕಟಕ್ಕೆ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ಲಿ ದ್ರೋಣಾಚಾರ್ಯ ಏಕಲವ್ಯ ನೀನು ಅಂದು ಇಲ್ಲಿ ಹೇಳ್ತಾರೆ ಈ ಮೂರು ಸಾಲ ನೀನು ಅಂದು ಪಾಂಡವ ಪುತ್ರನಿಗೆ ಶಬ್ದವೇದಿ ವಿದ್ಯೆಯನ್ನು ನೀನು ಮೆರೆದು ನೀ ಧರ್ಮ ಸಂಕಟಕ್ಕೆ ಸಿಲುಕಿಸಿದೆಯಪ್ಪ ಅವಾಗ ಏಕಲವ್ಯ ಹೇಳ್ತಾನೆ ಕರುವಿದನೇ ನನಗೆ ಆ ಕ್ಷತ್ರಿಯೋತ್ತಮನ್ ನನ್ನ ಮೇಲೆ ಅವನು ಹೊಟ್ಟೆ ಕಿಚ್ಚಪಟ್ನೆ ಗುರುಗಳೇ ಕ್ಷತ್ರಿಯೋತ್ತಮನಾದಂಥ ಅರ್ಜುನ್ ನನ್ನ ಮೇಲೆ ಹೊಟ್ಟೆ ಕಿಚ್ಚಪಟ್ನೆ ಅವಾಗ ದ್ರೋಣ ನಾನು ಅವಂಗೊಂದು ಸಮಯದ ಇತ್ತ ವಚನಮ್ ಭಂಗ ಒಡೆದತ್ತು ನಿನ್ನಣೆ ಏಕಲವ್ಯ ನಾನು ಅವನಿಗೆ ಒಂದು ಸಂದರ್ಭದಲ್ಲಿ ನೀಡಿದಂತಹ ಒಂದು ವಚನ ಒಂದು ಮಾತು ಅದಕ್ಕೆ ಭಂಗ ಬಂದಿತ್ತು ಆವಾಗ ನಾನು ಅರಿವೆನ್ ಎಂತಪ್ಪ ಪಾಪಮಂ ನಾನು ಅರಿಯನ್ ಅಂತಪ್ಪ ಪಾಪಮಂ ಆಶ್ಚರ್ಯ ಅವನು ಬೆಚ್ಚತನವ ಏಕಲವ ನಾನು ಒಂದು ಸಮಯದೊಳಗೆ ಅವನಿಗೆ ವಚನ ಕೊಟ್ಟಿದ್ದೆ ಆದ್ರೆ ವಚನ ಭಂಗ ನಿನ್ನಿಂದ ಆಗ್ಯದಪ್ಪ ಅಂತ ಹೇಳ್ತಾನೆ ನಿನ್ನ ನಿಮ್ಮ ಅತ್ತ ನಿಮ್ಮ ಪಂಚಮಿ ಭಕ್ತಿ ನಿನ್ನ ಕಡೆಯಿಂದ ನಿನ್ನ ಕಡೆಯಿಂದ ಏನಾಗಿದೆ ಆ ವಚನ ಭಂಗ ಆಗಿಬಿಟ್ಟದಪ್ಪ ಅಂತ ಹೇಳ್ತಾನೆ ದ್ರೋಣಾಚಾರ್ಯ ನೀನು ಅರಿ ಆಮೇಲೆ ನಾನು ಅರಿಯನ್ ಅಂತಪ್ಪ ಪಾಪಮ್ಮಮ್ ಅಂತ ಪಾಪ ನಾ ಏನು ಮಾಡೇನೆ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ ಅಂತಾನೆ ಆವಾಗ ದ್ರೋಣ ನೀನು ಅರಿಯೇ ಆದೋಡಮ್ ನನಗಾಯಿತು ವಚನ ಭಂಗಮ್ ನೀನು ನಿನಗೆ ಅರ್ಥ ಆಗಿಲ್ಲಪ್ಪ ಅದು ನಿನಗೆ ತಿಳಿದಿಲ್ಲ ಆದರೆ ನನ್ನಿಂದ ವಚನ ಭಂಗ ಆಗಿದೆ ಅಂತ ಹೇಳ್ತಾನೆ ಏಕಲವ್ಯ ವಚನ ಮೇನ್ ಭಂಗ ಮೇನ್ ಬೆಸಸ್ಸು ಪರಿಹಾರ ಮನ್ ಪರಿಹಾರ ಮೇರ್ಪಡೆ ಅದಿಲ್ಲದಿರೇ ಪ್ರಾಯಶ್ಚಿತ್ತ ಮನ್ ನೋಡ್ರಿ ಯಾವುದೇ ಒಂದು ಕೆಲಸಕ್ಕೆ ಪರಿಹಾರ ಅಂತ ಹುಡುಕ್ಬೇಕು ಪರಿಹಾರ ಇಲ್ಲ ಅದು ಪ್ರಾಯಶ್ಚಿತ್ತ ಏಕೆ ಯಾವ ನಮ್ಮ ಕೈಯಲ್ಲಿದೆ ಅದು ಪರಿಹಾರವಾಗಿ ಮಾರ್ಪಾಡಾಗುತ್ತೆ ಇದಕ್ಕೆ ಇದು ಇದನ್ನು ಮಾಡಿದೆ ಹಂಗಾರೆ ಇದನ್ನು ಮಾಡೋದು ಇಲ್ಲ ಪ್ರಾಯಶ್ಚಿತ್ತಕ್ಕಾದ ಏನು ಮಾಡಬೇಕಾ ಅದಕ್ಕಾಗಿ ಭಂಗ ಮೇನ್ ಅಂದಾಗ ಪರಿಹಾರ ಮೆರ್ಪೊಡೆ ಹೇಳ್ರಿ ಏನಂತ ಗುರುಗಳೇ ಅದಿಲ್ಲದಿರೆ ಪ್ರಾಯಶ್ಚಿತ್ತಮ್ಮ ಅದಿಲ್ಲ ಪರಿಹಾರನೇ ಇಲ್ಲ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತಾದರೂ ಏನದ ನನ್ನ ಕೈಯಿಂದ ಏನು ಮಾಡಲಿಕ್ಕಿದೆ ಹೇಳಿ ಗುರುಗಳೇ ಅಂತ ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ ಲೋಕತ್ರಯಂಗಳೊಳು ನಿನಗೆ ಸಮನಿಲ್ಲದೋ ನಿನಗೆ ಆಮ್ ಧನುರ್ವಿದ್ಯೆ ಎಂಬ ಕಲಿಪೇನೆಂಬುದು ಅರ್ಜುನಂಗ ಆನ್ ಈತ ವಚನಂ ಮೂರು ಲೋಕಗಳಲ್ಲಿ ಸಹಿತ ನಿನಗೆ ಸಮನ ಇಲ್ಲ ಆರ್ ಸಮನಾಗಿ ನಿಲ್ಲಲ ಆರ್ದ ರೀತಿಯೊಳಗೆ ಧನುರ್ವಿದ್ಯೆ ಒಳಗೆ ನಿನ್ನನ್ನು ನಾನು ಕಲಿಸ್ತೇನೆ ಅಂತ ನಾನು ಅವನಿಗೆ ವಚನ ಕೊಟ್ಟಿದ್ದೆ ಆದರೆ ಏನಾಗಿದೆ ನಾನೇ ಗುರುವೆಂದನಿಗೆ ಶಿಷ್ಯತ್ವಮಂ ನೀನೊಪ್ಪಿ ಆದರೆ ನಾನೇ ಗುರು ಅಂಥೇಳಿ ನೀನು ಎನಗೆ ಶಿಷ್ಯತ್ವನ ಒಪ್ಪಿ ಶಿಷ್ಯತ್ವಮಂ ನೀನೊಪ್ಪಿ ಅರ್ಜುನಂ ಕರುಬೋಲ್ ಬಿಲ್ ವಿಜಯಂ ಮೆರೆದ ನಿನ್ನಿಂದೆ ಸಂಭವಿಸಿದತ್ತ ವಚನ ಭಂಗಮ್ ಆದರೆ ನೀನು ನನ್ನ ಶಿಷ್ಯನಾಗಿ ಆ ಬಿಲ್ ವಿದ್ಯನ ಕಲಿತ ಮೇಲೆ ಇದು ವಚನ ಭಂಗ ಅಪ್ಪ ನಾನಿತ್ತೆ ವಚನಕ್ಕೆ ಮೈತರದಂತೆ ನಾನು ಕೊಟ್ಟಂತಹ ವಚನಕ್ಕೆ ಭಂಗ ಬರಲಾರದ ರೀತಿಯಲ್ಲಿ ಮೇಣ್ ಮತ್ತು ಅರ್ಜುನನ ಅದ್ವಿತೀಯತೆ ಲೋಕತ್ರಯಕ್ಕೆ ನಿಲ್ಲುವಂತೆ ನಾನು ಕೊಟ್ಟಂತ ಮಾತು ನಿಲ್ಲಬೇಕು ಅವನಿಗೆ ಆಮೇಲೆ ಮೂರು ಲೋಕಗಳಲ್ಲಿ ಅವನ ಏನದು ಅದ್ವಿತೀಯತೆ ಅವನನ್ನು ಮೀರಿಸೋವಂಥವ್ರು ಯಾರೂ ಇಲ್ಲ ಅನ್ನುವಂಥ ಅದ್ವಿತೀಯತೆ ಎರಡೂ ನಿಲ್ಲುವಂತೆ ನೀನು ಇನಿತು ಶಕ್ತಿಯಂ ತ್ಯಾಗ ಮಾಡ್ಕೋದೆ ಅದಕ್ಕೆ ತಗುವ ಪರಿಹಾರಂ ನೀನು ಒಂದು ಸ್ವಲ್ಪ ಶಕ್ತಿಯನ್ನು ನೀನು ತ್ಯಾಗ ಮಾಡಬೇಕು ಅದುವೇ ಅದಕ್ಕೆ ಇರುವಂತಹ ಪರಿಹಾರ ಅಂತ ದ್ರೋಣಾಚಾರ್ಯ ಹೇಳ್ತಾರೆ ಅಷ್ಟೇ ಅಲ್ಲದೆ ಮುಂದುವರೆದು ಹೇಳ್ತಾರೆ ಗುರುದಕ್ಷಿಣೆಯೇ ಗೆತ್ತದು ಗೆತ್ತದಂ ಕೇಳುವುದಂ ಕೊಡುವುದೆಯೇ ಪ್ರಾಯಶ್ಚಿತ್ತಮ್ ಗುರುದಕ್ಷಿಣೆಯಾಗಿ ನಾನು ಏನು ಕೇಳ್ತೇನಲ್ಲ ಅದನ್ನೇನು ನೀನು ಕೊಡೋದೇ ಆ ವಚನಭಂಗ ಕೆಲಸಕ್ಕೆ ನಿನ್ನಿಂದ ಪ್ರಾಯಶ್ಚಿತವಪ್ಪ ಅಂತ ಹೇಳ್ತಾರೆ ಆವಾಗ ಬಾಯಿ ತೆರೆದಾಡುವ ಈ ಕ್ಲೇಶಮ್ ತಪ್ಪಿಸಲ್ ಪರಿಕಿಸುವ ನೆವದಿಂದೆ ನಾಮ್ ಬೆಸಿದೆ ನಿನಗೆ ಇಸಲ್ಕ ವಿಯದ ವಿಹಾರಿಯಂ ಪಕ್ಷಿಯಂ ನೀನೆಲ್ಲಿ ಆದೊಡಮ್ ಒಪ್ಪಿ ಎಳ್ಚರ್ ಮರೆದು ಬಿಜೆಯಂ ಮೆರೆವ ಪೆರ್ಮೆಗೆ ಧರ್ಮಮಂ ತೊರೆದು ತಪ್ಪಿ ನಡೆದಿರದೇ ಆದೊಡೆ ಸುಲಭದಿಂದ ನನಗೆ ಲಭಿಸುತ್ತಿರದ್ದು ನನ್ನ ಆಸೆ ಆ ಕೈತವಕ್ಕೆ ಪೊರಗುಳಿದು ನೀನು ಎನ್ನನು ಕಿತವತ್ವದಿನ್ ಪಾರುಗಾಣಿಸಿ ಪರದೆ ಅಂತ ಹೇಳ್ತಾರೆ ಅಂದರೆ ನಾನು ಕೊಟ್ಟಂತಹ ವಚನವೂ ನಿಲ್ಲಬೇಕು ಮಾತು ನಿಲ್ಲಬೇಕು ಅರ್ಜುನನ ಮೂರು ಲೋಕದ ಅದ್ವಿತೀಯೂ ನಿಲ್ಲಬೇಕು ಅನ್ನೋದಾದರೆ ನೀನು ಒಂದಿಷ್ಟು ತ್ಯಾಗ ಮಾಡಬೇಕಪ್ಪ ಅದನ್ನು ನನ್ನ ಗುರುದಕ್ಷಿಣೆಯಾಗಿ ನಾನು ಕೇಳ್ತೀನಿ ನೀನು ಕೊಡಬೇಕು ಅದುವೇ ಪ್ರಾಯಶ್ಚಿತ್ತ ಅಂತ ಬಾಯಿ ತೆರೆದಾಡ್ತಕ್ಕಂಥ ಈ ಕ್ಲೇಶವನ್ನು ತಪ್ಪಿಸ್ಬೇಕಂತಲೇ ಈ ಬಾಯಿ ಬಿಟ್ಟು ನಿನಗಿಂತಹದು ಹೇಳಿ ನನ್ನ ಮನಸ್ಸಿಗೆ ಅದು ನೋವಾಗೋದನ್ನು ತಪ್ಪಿಸ್ಲಿಕ್ಕಂತಲೇ ನಾನು ಏನು ಮಾಡಿದೆ ಪರೀಕ್ಷಿಸುವ ಅಂದರೆ ಪರೀಕ್ಷೆ ಮಾಡುವಂತಹ ನೆವದಿಂದ ನಾನು ನಿನಗೆ ಹೇಳಿದ್ದೆ ಏನನ್ನ ಆ ಪೊಂಗುಳಿ ಹಕ್ಕಿಯನ್ನು ಹೊಡೆದು ಉರುಳಿಸುವಂಥ ಈ ಸಲ್ಕ ಆ ವಿಹದ ವಿಹಾರಿ ಪಕ್ಷಿಯಂ ಆ ವಿಹಾರ ಮಾಡ್ತಕ್ಕಂಥ ಪಕ್ಷಿಯನ್ನು ಬಾಣದಿಂದ ಹೊಡೆದು ಉರುಳಿಸುವಂತ ನಾನು ನಿನಗೆ ಇದೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗಲಾರ್ದೆ ನಾನು ನಿನಗೆ ಹೇಳಿದ್ನಪ್ಪ ನೀನು ಎಲ್ಲಿ ಆದ ಒಪ್ಪಿ ಎಳಚರ್ ಮರೆತು ನೀನು ಎಲ್ಲಿ ಆದಮ್ ಒಪ್ಪಿ ನಿನ್ನ ಎಚ್ಚರವನ್ನು ಮರೆತು ಎಳಚರ್ ಮರೆದು ನಿನ್ನ ಎಚ್ಚರವನ್ನು ಮರೆತು ಬಿಜ್ಜೆಯ ಮೆರೆಯುವ ಪೆರ್ಮೆಗೆ ಬಿಜ್ಜೆ ಅಂದರೆ ವಿದ್ಯೆಯನ್ನು ಮೆರೀತಕ್ಕಂಥ ಯಾರ ಹುಡುಗರು ಬರ್ತಾರೆ ಕ್ಲಾಸಲ್ಲಿ ಒಂದಿನ ಓದ್ಕೊಂಬರೀಪಾ ಪರೀಕ್ಷೆ ಹಾಂ ಮೇಡಮ್ ಎಲ್ಲ ಓದ್ಕೊಂಬಂದ್ವಿ ಕೇಳಿರಿ ಏನು ಕೇಳ್ತೀರಿ ಈ ಥರ ಈ ಥರ ಅಹಂಕಾರದಿಂದ ನೀನು ಬಿದ್ಯೆಯಂ ಮೆರೆಯುವ ಪೆರ್ಮೆಗೆ ವಿದ್ಯೆಯನ್ನು ಮೆರಿಬೇಕು ಅನ್ನುವಂಥ ಹಿರಿಮೆಗೆ ಧರ್ಮಮಂ ತೊರೆದು ಧರ್ಮವನ್ನು ತೊರೆದು ಧರ್ಮಮಂ ತೊರೆದು ತಪ್ಪಿ ನಡೆದಿರದೇ ಆದೋಡೆ ಸುಲಭದಿಂದ ನನಗೆ ಲಭಿಸುತ್ತಿರದತ್ತು ನನ್ನ ಆಸೆ ಧರ್ಮ ಮಾರ್ಗವನ್ನು ಬಿಟ್ಟು ನಾನು ಹೊಡಿ ಅಂತ ಅಂದ ತಕ್ಷಣ ನೀನು ಬಿಲ್ ವಿದ್ಯೆಯನ್ನು ತೋರಿಸ್ಬೇಕು ಅನ್ನುವಂಥ ಆವೇಶದೊಳಗೆ ನೀನು ಹೊಡೆದಿದ್ದೇ ಆಗಿದ್ದರೆ ನನಗೆ ಸುಲಭ ಆಗ್ತಿತ್ತು ಆ ಕೈತವಕ್ಕೆ ಪೊರಗೊಳಿದು ಆ ಕೈತವಕ್ಕೂ ನೀನು ಪೊರಗುಳಿದು ನೀ ಏನು ಮಾಡಿದೆ ನನಗೇನು ಮಾಡಿದೆ ಅಂತ ಹೇಳಿದರೆ ನೀನು ಎನ್ನಮ್ಮಮ್ ಕಿತವತ್ವದಿಮ್ ಕಿತವತ್ವ ಅಂದರೆ ವಂಚನೆಯಿಂದ ಆ ವಂಚನೆಯಿಂದನೂ ಸಹಿತ ಪಾರ್ಗಾಣಿಸಿ ನನ್ನನ್ನು ಕಾಪಾಡಿದ್ದೆಪ್ಪ ನೀನು ಏಕಲವ್ಯ ಹೇಳ್ತಾ ಹೇಳ್ತಾಯಿದ್ದಾನು ಗುರುವಿ ಅಂದ್ರೆ ನೀ ಎಚ್ಚರ್ ಮರೆತು ಗುರುವಿನ ಮುಂದೆ ನಾ ವಿದ್ಯಾ ಪ್ರದರ್ಶನ ಮಾಡ್ಬೇಕಂತ ಹೇಳಿ ಏಕಾಏಕಿ ಹೊಡೆಯಂದ್ಗಲೆ ಹೊಡೆದು ಬಿಟ್ಟಿದ್ದೆ ಅಂದರೆ ನೀ ಧರ್ಮದ ದಾರಿ ತಪ್ಪಿಯಪ್ಪ ಪಾಪಕರ್ಮಗಳ ಏನೂ ಅಬಾಧಿತವಾದಂಥ ಪಶು ಪಕ್ಷಿ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅದು ಧರ್ಮ ಅಲ್ಲ ಅದಕ್ಕಾಗಿ ನೀನು ಪ್ರಾಯಶ್ಚಿತ್ತಕ್ಕಾಗಿ ಹಿಂಗೆ ಮಾಡು ಅಂತ ನಾನು ಹೇಳ್ಬೋದಿತ್ತು ಅದರದ್ದು ಆ ಒಂದು ಕಿತ ಒತ್ತುವ ಆ ಒಂದು ವಂಚನೆಯಿಂದನೂ ಸಹಿತ ನನ್ನನ್ನು ನೀನು ಪಾರುಗಾಣಿಸಿದೆ ಏಕಲವ್ಯ ಅಂತ ದ್ರೋಣಾಚಾರ್ಯ ಹೇಳಿದಾಗ ಏಕಲವ್ಯನಿಗೆ ಮುಂತೆನಗೆ ಬಟ್ಟೆ ಏನು ಬಟ್ಟೆ ಅಂದರೆ ದಾರಿ ಮುಂದೆನೆಗೆ ಹಾಗಾದ್ರೆ ಮುಂದೆ ನನಗೆ ದಾರಿ ಯಾವುದು ಗುರುಗಳೇ ಬೆಸಸ್ಸು ಗುರುಗಳೇ ನನಗೇನು ದಾರಿ ಅದ ನೀವು ಹೇಳ್ರಿ ಅಂತ ಕೇಳ್ತಾನೆ ಆವಾಗ ಆಚಾರ್ಯ ಇತ್ತ ಗುರುವಿಂಗೆ ಗುರುವಿಂಗೀಯುವುದೇನು ತ್ಯಾಗಮೇ ಇನ್ನೂ ಮುಂದುವರೆದ ಹೇಳ್ತಾನೆ ಗುರುಗಳಿಗೆ ಕೊಡೋದು ಏನಾರ ದೊಡ್ಡ ತ್ಯಾಗನ ಪರಮ ಸಂಪದ ಮದುವೆ ಪುರುಷಾರ್ಥ ಸಾಧನ ಗುರುಗಳಿಗೆ ಅವರು ಕೇಳೋದನ್ನು ಕೊಡೋದೇ ಏನದಲ್ಲ ಪರಮ ಪುರುಷಾರ್ಥ ಸಂಪದ ಅದು ದೊಡ್ಡ ಸಾಧನ ಅದು ನಿನ್ನಿಂದ ಕಲಿತೆನ್ ಅಧ್ಯಾತ್ಮ್ ನಿನ್ನಿಂದಲೇ ನಾನು ಅಧ್ಯಾತ್ಮವನ್ನು ಕಲಿತೆ ಪಡೆಯುವುದೆಲ್ಲಮ್ ಕೊಡುವುದ ಕಲಿತೆ ಆರ್ಯ ನೋಡ್ರಿ ಇದು ಯಜ್ಞ ಕಾನ್ಸೆಪ್ಟ್ ಇರೋದೇ ಇಲ್ಲಿ ಹೇಗೆ ಅಂದರೆ ಗುರುಗಳೇ ನಾನು ನಿಮಗೆ ಗುರುವಿಗೆ ಇವುದೇನು ತ್ಯಾಗಮೆ ಗುರುವಿಗೆ ನೀಡೋದೇನು ದೊಡ್ಡ ತ್ಯಾಗ ಏನು ಗುರುಗಳೇ ಅದೇನಲ್ಲ ಪರಮ ಸಂಪದ ಮದುವೆ ಪುರುಷಾರ್ಥ ಸಾಧನ ಪರಮ ಪುರುಷಾರ್ಥ ಸಾಧನೆಗಳಲ್ಲಿ ಅದು ಒಂದು ಗುರು ಏನು ಕೇಳ್ತಾರೆ ಅದನ್ನು ಕೊಡೋದು ಗುರುದಕ್ಷಿಣೆ ಕೊಡೋದು ನಿನ್ನಿಂದೆ ಕಲ್ತೆನ್ ಅಧ್ಯಾತ್ಮ ಗುರುಗಳೇ ನಿಮ್ಮಿಂದಲೇ ನಾನು ಅಧ್ಯಾತ್ಮವನ್ನು ಕಲಿತೆ ಅದಕ್ಕಾಗಿ ಪಡೆಯುವುದೆಲ್ಲ ನಿಮ್ಮಿಂದ ಪಡೆಯುವುದೆಲ್ಲವನ್ನು ಕೊಡುವುದಕ್ಕೆ ಕಲ್ತಿ ಆರ್ಯ ನಾವಿಲ್ಲಿಂದ ಪಡೀತೇವೆ ಎಲ್ಲವನ್ನು ನೋಡ್ರಿ ಅಂತ ಅರ್ಥಗರ್ಭಿತ ಮಾತು ಗುರುಗಳಿಗೆ ಏಕಲವ್ಯ ಹೇಳಿದ್ದು ಒಂದು ಮಾತು ಪಡೆ ನಿಮ್ಮಿಂದ ನಾನು ಪಡೆದಿದ್ದೇನೆ ಅದು ನಿಮಗೆ ಕೊಡ್ತೇನೆ ಅದೇನು ದೊಡ್ಡ ಮಾತಿಲ್ಲ ಗುರುಗಳೇ ಅದು ಪುರುಷಾರ್ಥ ಸಾಧನೆಗಳಲ್ಲಿ ಒಂದು ಅದಕ್ಕಾಗಿ ಪಡೆಯುವುದೆಲ್ಲವೂ ಕೊಡುವುದಕ್ಕೆ ಕಲಿತೆ ಆರ್ಯ ಎಷ್ಟು ಜನ ನಾವು ಅರ್ಥ ಮಾಡ್ಕೋತೇವೆ ನಾವು ಈ ಭೂಮಿ ಮೇಲೆ ಹುಟ್ಟು ಬಂದ ನಂತರ ಗಾಳಿ ನೀರು ಬೆಳಕು ಸೂರ್ಯನಿಂದ ನದಿಯಿಂದ ನೀರು ಎಲ್ಲ ಪ್ರತಿಯೊಬ್ಬರಿಂದಲೂ ಪ್ರತಿಯೊಂದು ಜೀವಿಯಿಂದಲೂ ಸಹಿತ ನಾವು ಪಡಿತೇವೆ ಆದರೆ ನಾವು ಅದಕ್ಕೆ ಯಾವ ಎಷ್ಟನ್ನು ಕೊಟ್ಟೇವೆ ಅಂತ ಯಾವತ್ತು ಯೋಚನೆ ಮಾಡೋದಿಲ್ಲ ಆದರೆ ಏಕಲವೆಲ್ ಹೇಳ್ತಾರೆ ಪಡೆಯುವುದೆಲ್ಲ ಕೊಡುವುದಕ್ಕೆ ಕಲ್ತೆ ಆರ್ಯ ನಾವು ಪಡೆಯೋ ಪಡೆದುಕೊಳ್ಳೋದೆಲ್ಲವೂ ಕೊಡುವುದಕ್ಕಲ್ವಿ ಆರ್ಯ ಈಗ ನಾನು ವಿದ್ಯೆಯನ್ನು ಕಲ್ತದ್ದು ಅದನ್ನು ಕೊಡುವಂಥದ್ದು ಇಲ್ಲಿ ಅವನು ಗುರುಗಳ ದಕ್ಷಿಣೆ ಕೊಡ್ತಾಯಿದ್ದಾನೆ ನಾವು ವಿದ್ಯೆಯನ್ನು ತಗೋತೀವಿ ಅದನ್ನು ಕೊಡಬೇಕು ಅದನ್ನು ಕೊಡಬೇಕು ಕೇವಲ ಟೀಚರ್ಸ್ ಆದಂಥವರು ಉಪನ್ಯಾಸಕರಾದಂಥವ್ರು ವಿದ್ಯೆ ಕೊಡೋದಲ್ಲ ಓದು ಅದು ವಿದ್ಯೆ ಅಂತಲ್ಲ ಜ್ಞಾನ ಏನಿದೆ ಜ್ಞಾನದ ಮೂಲ ಏನಿದೆ ಅದನ್ನು ಯಾರೇ ತಗೊಂಡಿದ್ರು ತಮ್ಮ ಅಷ್ಟಕ್ಕೆ ತಾವೇ ಇಟ್ಕೊಳ್ಳೋದಿಲ್ಲ ಅದನ್ನು ಸಮಾಜಕ್ಕೆ ಜಗತ್ತಿಗೆ ಕೊಡೋದು ಪಡೆಯುವುದೆಲ್ಲ ಕೊಡುವುದಕ್ಕೆ ಕಲಿತೆ ಆರ್ಯ ನಾವು ಈ ಸಮಾಜದಿಂದ ಈ ಭೂಮಿಯಿಂದ ಈ ಜಗತ್ತಿನಲ್ಲಿ ಈ ಪ್ರಕೃತಿಯಲ್ಲಿ ಏನೆಲ್ಲವನ್ನು ಪಡೀತೇವೆ ನಾವು ಕೊಡಬೇಕಾದದ್ದು ನಮ್ಮ ಧರ್ಮ ಮೇನ್ ಅಷ್ಟೇ ಅಲ್ಲದೆ ಪೂರ್ಣಮಮ್ ಕೊಡದೆ ಪಡೆದಪ್ಪಂತೂ ಪೂರ್ಣಮಂ ಯಜ್ಞದ ಕಾನ್ಸೆಪ್ಟ್ ಇಲ್ಲೇ ಇದೆ ಪೂರ್ಣಾಹುತಿ ಯಜ್ಞಕ್ಕೆ ಪೂರ್ಣಾಹುತಿ ಕೊಟ್ಟಾಗ ಪೂರ್ಣ ಫಲ ಪ್ರಾಪ್ತಿ ಆಗುತ್ತೆ ಆ ರೀತಿಯಾದಂಥ ಒಂದು ನಂಬಿಕೆ ಇದೆ ಅದರಲ್ಲಿ ಯಜ್ಞಕ್ಕೆ ಪೂರ್ಣಾಹುತಿಯನ್ನು ಕೊಟ್ಟ ನಂತರ ಪೂರ್ಣ ಫಲ ನಮಗೆ ಆಗ್ತದೆ ಅದಕ್ಕಾಗಿ ಪೂರ್ಣಮಂ ಕೊಡದೆ ಪಡೆದಪ್ಪ ಇವು ಪೂರ್ಣಮಂ ನಾವು ಪಡೆದದ್ದನ್ನು ಕೊಡುವುದಕ್ಕೆ ಇರುವಂಥದ್ದೆಲ್ಲವೂ ಎಲ್ಲವೂ ಅದ್ರ ಜೊತೆಗೆ ಪೂರ್ಣವನ್ನು ನಾವು ಕೊಡಲಾರದೆ ಪೂರ್ಣತ್ವವನ್ನು ಹೇಗೆ ನಾವು ಪಡಿತೇವೆ ಬೇಳಬೆ ಏನು ದಕ್ಷಿಣ ಏನು ಒರೆ ತೊರೆದು ದಾಕ್ಷಿಣ್ಯಮಂ ಬೇಳವೆ ಏನು ಬೇಳ್ಕೊಮ್ಮ ಹೇಳ್ರಿ ಗುರುಗಳೇ ನೀವು ದಕ್ಷಿಣೆಯನ್ನಾಗಿ ಏನು ಕೇಳಬೇಕಂತಿದ್ದೀರಿ ಹೇಳ್ರಿ ಏನು ತೊರೆದು ದಾಕ್ಷಿಣ್ಯಮಂ ಯಾವುದೇ ದಾಕ್ಷಿಣ್ಯವನ್ನು ತೊರೆದು ನೇರವಾಗಿ ನನಗೆ ನಾನು ಏನು ದಕ್ಷಿಣೆ ಕೊಡಬೇಕು ಹೇಳ್ರಿ ಗುರುಗಳೇ ಅಂತ ಏಕಲವ್ಯ ಹೇಳ್ತಾನೆ ಯಜ್ಞತತ್ವ ಅನ್ನೋ ಕಾನ್ಸೆಪ್ಟ್ ಬರೋದು ಇಲ್ಲಿ ಹೌದಾ ಪಡೆಯುವಂಥದ್ದೆಲ್ಲವನ್ನು ಕೊಡೋಲಿಕ್ಕೆ ನಾವು ಪಡೆಯೋದು ಪೂರ್ಣತ್ವವನ್ನು ಕೊಡಲಾರದೆ ಪೂರ್ಣವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಇದು ತತ್ವ ಹೌದಾ ನೋಡ್ರಿ ಕೇವಲ ಏಕಲವೇನೋ ಒಂದು ಕಥಾನಕವನ್ನು ಸಾಮಾನ್ಯವಾಗಿ ಭಾಳ ಜನರು ಏಕಲವ್ಯನ ಕಥಾನಕವನ್ನು ಇಟ್ಕೊಂಡು ಬರೆದ್ರು ಅಲ್ಲಿ ಏನು ನೋಡ್ಬಿಡ್ತೇವೋ ಒಬ್ಬ ಶೂದ್ರನೊಬ್ಬನಿಗೆ ಕ್ಷತ್ರಿಯ ಅರಸನ ಮಕ್ಕಳು ಪಾಂಡವ ಕೌರವ್ರ ಮಕ್ಕಳು ಜಗಳ ತೆಗೆದ್ರು ಅವನಿಗೆ ವಿದ್ಯೆ ಕಲಿಸ್ಲಿಲ್ಲ ಆ ಗುರು ಭಕ್ತಿಯನ್ನು ಇಟ್ಕೊಂಡಂತಹ ಏಕಲವ್ಯ ದ್ರೋಣ ಮೂರ್ತಿ ಮುಂದೆ ಕೂತು ಮುಂದೆ ನಿಂತು ಆ ವಿದ್ಯೆಯನ್ನು ಕಲಿತ ಓಕೆ ಇದರಲ್ಲಿ ಹೆಚ್ಚಾಗಿ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಹೋಗೋದು ಏನನ್ನ ಭಾಳ ಬಹಳ ಕಥಾನಕಗಳಲ್ಲಿ ಶೂದ್ರನನ್ನು ಮೇಲ್ವರ್ಗದವರು ಶೋಷಣೆ ಮಾಡ್ತಾರೆ ಇದು ಒಂದೇ ಒಂದು ಕಾನ್ಸೆಪ್ಟ್ ಇನ್ನೊಂದು ಅದರಲ್ಲಿ ಗುರುತಿಸೋದು ಗುರುವಿನ ಒಲುಮೆ ಇದ್ದರೆ ಗುರು ನೇರವಾಗಿ ಇರದೇ ಇದ್ದಾರ ಇದ್ದಾಗ ಸಹಿತ ಅವನು ಶಿಷ್ಯನಿಗೆ ಮಾರ್ಗದರ್ಶನವನ್ನು ನೀಡ್ತಾನೆ ಏಕಾಗ್ರತೆ ಇದ್ದದ್ದೇ ಆದರೆ ಏಕನಿಷ್ಠತೆ ಇದ್ದದ್ದೇ ಆದರೆ ಆ ಶಿಷ್ಯ ನೇರವಾಗಿ ಇದ್ರಿಗೆ ಗುರು ಇಲ್ಲ ಅಂದರೂ ಅವು ಕಲಿಯಬಲ್ಲ ಇವು ಒಂದಷ್ಟು ಮೂರ್ನಾಲ್ಕು ಪಾಯಿಂಟ್ ಕವರ್ ಆಗ್ತವೆ ಆದರೆ ಮೇನಾಗಿ ಪಾಯಿಂಟ್ ಹೈಲೈಟ್ ಮಾಡಿ ಚರ್ಚೆ ಮಾಡೋದು ಯಾವುದಂದ್ರೆ ಏಕಲವಿನ ಕಥಾನಕದಲ್ಲಿ ಜಾತಿ ವರ್ಣ ಸಂಕರವನ್ನು ಅದನ್ನು ಎನ್ಲಾರ್ಜ್ ಮಾಡೋ ಪ್ರಯತ್ನ ಬಹಳ ಕಥಾನಕಗಳಲ್ಲಿದೆ ಏಕಲವ್ಯನಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಥಾನಕಗಳಲ್ಲಿ ನಾಟಕ ಇರ್ಬೋದು ಕಥೆ ಇರ್ಬೋದು ಇಂಥದ್ರಲ್ಲಿ ಆದರೆ ಇಲ್ಲಿ ಇದು ಹೇಗೆ ಅಂತ ಹೇಳಿದರೆ ನಾವು ತಗೊಳ್ಳೋದು ಹೇಗೆ ಜಗತ್ತಿನಲ್ಲಿ ಎಲ್ಲವೂ ಇದೆ ನಾವು ತೊಗೊಳೋಕ್ಕೆ ಎಷ್ಟು ಸಮರ್ಥರಿದ್ದೇವೆಯೋ ಅಷ್ಟು ನಾವು ಕೊಡಲಿಕ್ಕೆ ಸಮರ್ಥರಾಗ್ತೇವೆ ಕುವೆಂಪು ಅದಕ್ಕೆ ಭಾಳ ಅದ್ವಿತೀಯ ನಮ್ಮ ಕೈಗೆ ಎಟಕ್ಲಾರ್ದಂಥ ಒಂದು ವಿವೇಚನಾ ಸಾಮರ್ಥ್ಯ ಅವ್ರಿಗಿದೆ ಅಂತ ಅನ್ಕೋತೀವಿ ಎಷ್ಟೋ ಸಂದರ್ಭಗಳು ಯಾಕಂದರೆ ಎಲ್ಲ ಸಾಮಾನ್ಯವಾಗಿ ಏಕಲವ್ಯ ಗುರು ಗುರು ಶಿಷ್ಯ ಸಂಬಂಧ ಒನ್ಯದ್ದು ಆಮೇಲೆ ಇಲ್ಲ ಆಮ ಶೂದ್ರ ಅಂತ ಅವನಿಗೆ ವಿದ್ಯೆ ಕೊಡಲಿಲ್ಲ ಇಷ್ಟನ್ನು ಮಾತ್ರ ಚರ್ಚೆ ಮಾಡ್ತಾಯಿರ್ತಾರೆ ವಿನಃ ಆದರೆ ಇಲ್ಲಿ ಒಬ್ಬ ಲೇಖಕರಲ್ಲಿ ಒಬ್ಬ ಕವಿಯಲ್ಲಿ ಒಬ್ಬ ಲೇಖಕರಲ್ಲಿ ಎಷ್ಟು ಎಷ್ಟು ಪ್ರಬುದ್ಧತೆ ಇದೆ ಎಷ್ಟು ಸಂಪೂರ್ಣ ಸಾಮರ್ಥ್ಯ ಇದೆ ಅದನ್ನು ಆ ಕಥಾನಕದ ಮೂಲಕ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇದೆ ಈಗ ಸಣ್ಣ ಸಣ್ಣ ಮಕ್ಕಳು ಕೆಳಗೆ ಏನು ಬಿದ್ದಿರ್ತಾವೆ ಅವನಷ್ಟು ಹೂ ಹರಿಪಾ ಅಂತ ಒಂದು ಎತ್ತರಂದು ಒಂದು ಸಣ್ಣದು ಹುಡುಗರನ್ನೆಲ್ಲ ನಿಲ್ಲಿಸಿ ಕೆಳಗೆ ಇದ್ದಿದ್ದಿದ್ದು ಹೂ ಅಷ್ಟು ಸಣ್ಣವರು ತಮ್ಮ ಕೈ ನಿಲ್ಕಿದ್ದವರು ಆಯ್ಕೆ ಮಾಡ್ಕೋತಾರೆ ಆರಿಸ್ತಾರೆ ಹರಿತಾರೆ ಅದಕ್ಕಿಂತ ಸ್ವಲ್ಪ ಇದ್ದವ ಇನ್ನು ಎತ್ತರಕ್ಕೆ ಹರಿತಾನೆ ಅದಕ್ಕಿಂತ ಸ್ವಲ್ಪ ಎತ್ತರ ಇದ್ದವ ತನಗೆ ಇನ್ನು ಇವ್ರಿಗೆ ನಿಲ್ಕ್ಲಾರದನ್ನು ಹರಿತಾನೆ ಹೀಗೆ ಸಾಹಿತ್ಯ ಸರ್ವಮುಖತೆಯಲ್ಲಿ ಇದು ಲಿಟ್ರೇಚರ್ ಏನಿದೆ ಅಲ್ಲ ಏಕಮುಖವಾಗಿ ಅಲ್ಲ ಅವರವರಿಗೆ ಕಂಡಂತಹ ಸತ್ಯವನ್ನು ಅದನ್ನು ಪ್ರಕಟಪಡಿಸ್ತಾ ಹೋಗುವಂಥದ್ದು ಅದಕ್ಕಾಗಿ ಬದುಕಿಗೂ ಸಾಹಿತ್ಯಕ್ಕೂ ಬಹಳ ಹತ್ತಿರ ಮನಃಶಾಸ್ತ್ರಕ್ಕೂ ಸಾಹಿತ್ಯ ಬರವಣಿಗೆಗೂ ಬಹಳ ಹತ್ತಿರ ವಿದ್ವತ್ತಿಗೂ ಸಾಹಿತ್ಯಕ್ಕೂ ಇನ್ನೂ ಹತ್ತಿರ ಎಲ್ಲರಿಗೂ ಗೊತ್ತಿದೆ ವಿದ್ವತ್ ಅಂದರೆ ಬರವಣಿಗೆ ಬರೆಯುವುದು ಎಲ್ಲವೂ ವಿದ್ವತ್ತಲ್ಲ ಕೇವಲ ಪದಗಳನ್ನು ಪದಗಳನ್ನು ಕೂಡಿಸಿದ್ರೆ ಸಾಹಿತ್ಯ ಅಲ್ಲ ಅನಿ ನನ್ನ ತಂಗಿ ಅನಿತಾ ಅವಳ ಗೆಳತಿ ಸುನೀತ ಅನಿತಾ ಸುನೀತ ಕೂಡಿಕೊಂಡು ಬರೆದರೊಂದು ಕವಿತ ಬರೀ ಪ್ರಾಸಕ್ಟಾಗಿ ನಾವು ನೋಡ್ಬೋದು ಅಷ್ಟೇ ಇದನ್ನು ಆದರೆ ಅದರೊಳಗಿನ ನಿತ್ಯತ್ವವನ್ನು ಸತ್ಯತ್ವವನ್ನು ಆಧ್ಯಾತ್ಮಿಕತೆಯನ್ನು ಕೇವಲ ಒಂದು ಮುಖ ನೋಡೋದಲ್ಲ ಬದುಕಿನ ಒಂದು ಮುಖವನ್ನು ನೋಡಿ ವೇರಿಯೇಷನ್ಸನ್ನು ಭಾಳ ವೈಡಾಗಿ ಎಕ್ಸ್ಪ್ಲೇನ್ ಮಾಡೋದಲ್ಲ ಇಳಿಯೋದು ಅಂತ ಹೇಳ್ತಾರಲ್ಲ ಅಂತರಾಳಕ್ಕೆ ಇಳಿಯುವಂಥದ್ದು ಅಂಥ ಅದ್ಭುತವಾದಂಥ ಕಾನ್ಸೆಪ್ಟು ಯಜ್ಞ ತತ್ವ ಇಲ್ಲಿ ಹೀಗೆ ಪ್ರಕಟ ಆಗಿರುವಂಥದ್ದು ಪೂರ್ಣವನ್ನು ಕೊಡದೆ ಪಡೆದಪ್ಪ ಎಂತೂ ಪೂರ್ಣಮಂ ಪೂರ್ಣವನ್ನು ಪೂರ್ಣಾಹುತಿ ಯಜ್ಞದೊಳಗೆ ಕೊಡಲಾರದೆ ಪೂರ್ಣ ಫಲವನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲವೋ ಹಂಗೆ ಪೂರ್ಣವಾಗಿ ನಾವು ಕೊಡಬೇಕು ಪೂರ್ಣ ಫಲವನ್ನು ನಾವು ತಗೋತೇವೆ ಪಡೆಯುವುದೆಲ್ಲಮ ಕೊಡುವುದಲ್ಕೆ ನೋಡಿರಿ ಎಷ್ಟು ಅರ್ಥದಲ್ಲಿ ಇದ್ರೆ ನಾವು ಏನ್ಲಾಸ್ ಮಾಡ್ಬೋದು ಇಲ್ಲಿಂದ ಪಡೆಯುವಂಥದ್ದು ಪಂಚಭೂತಗಳಿಂದಾದಂಥ ದೇಹ ಇದು ಪಂಚಭೂತಗಳಲ್ಲಿ ಏನಾಗ್ತದೆ ಕತ್ತಲೆ ರೂಮಿನಲ್ಲಿ ಒಂದು ಕರಿ ಬಟ್ಟೆಯನ್ನು ಹಾಕಿದರೆ ಅದು ಕಾಣೋದಿಲ್ಲ ಅದ್ರ ಮೇಲೆ ಬೆಳಕು ಬಿದ್ದಾಗ ಅದು ಕಾಣ್ತದೆ ಹೀಗೆ ಈ ಒಂದು ಆಧ್ಯಾತ್ಮಿಕ ಚಿಂತನೆ ಈ ಒಂದು ಸಾಮರ್ಥ್ಯ ಆ ಪದ ಆ ಭಾವ ಆ ಶಕ್ತಿ ಸಂಪೂರ್ಣ ಮೇಳಿಸ್ಕೊಂಡಂಥದ್ದು ಒಂದು ಬರವಣಿಗೆ ಇದು ಬಹಳ ಶ್ರೇಷ್ಠವಾದಂಥ ಬರವಣಿಗೆ ಕೇವಲ ನಾಟಕ ಅಂತ ಕಥೆಗಲ್ಲ ಪ್ರತಿ ಒಂದೊಂದು ಒಂದೊಂದು ಪದನೂ ಸಹಿತ ವಿವಿಧ ದೃಷ್ಟಿಕೋನದಿಂದ ನಮ್ಮ ಬಾಳಿಗೆ ಬೆಳಕಾಗುವಂತಹ ಒಂದು ವಿವೇಚನೆ ಕೊಡುವಂಥ ಒಂದು ನಾಟಕ ಇದು ಅದಕ್ಕೆ ಏಕಲ್ಲವೇ ಕೇಳ್ತಾನೆ ಏನು ದಾಕ್ಷಿ ದಕ್ಷಿಣ ಕೊಡದಿದೆ ದಾಕ್ಷಿಣ್ಯವಿಲ್ಲದೆ ಹೇಳಿ ಗುರುಗಳೇ ಅವಾಗ ದ್ರೋಣ ದ್ರೋಣಾಚಾರ್ಯ ಹೇಳ್ತಾರೆ ನಾಣಚು ಹೂದು ಆಡಲ್ ಆ ಅಲ್ಪಮಂ ಈ ಜೀವ್ವೆ ಆ ಅಲ್ಪತ್ವವನ್ನು ಹೇಳಲಿಕ್ಕೆ ನಾನು ನಾಲಿಗೆ ನಾಚ್ತಾ ಇದೆಯಪ್ಪ ಅವಾಗ ಏಕಲವ್ಯ ಹೇಳ್ತಾನೆ ನನ್ನ ಗುರುವಿನ ಜಿಹ್ಹೆ ಆಡಿದುದೇ ಗುರುವ ಕುಂ ಆಗದಲ್ಪಂ ಅದು ಎಂದಿಗೂ ನಮ್ಮ ಗುರುವಿನ ಜಿಹ್ಹೆ ನಾಲಿಗೆ ಏನು ಆಡ್ತದಲ್ಲ ಮಾತಾಡ್ತದಲ್ಲ ಅದೇ ಗುರುವ ಕುಂ ಅದೇ ನನಗೆ ಗುರುವಿನ ಅಪ್ಪಣೆ ಗುರುವಿನ ಆಜ್ಞೆ ಅದು ಗುರುವಿನ ಮಾತೇನಿದೆ ನನ್ನ ಗುರುವಿನ ಜೀವ ಯಾಡಿದುದೆ ಗುರುವ ಅದೇ ನನ್ನ ಗುರು ನಮ್ಮ ಗುರುಗಳು ಏನು ಅವ್ರನ್ನ ಅಲ್ಲಿಗೆ ಮೇಲೆ ಬರ್ತದಲ್ಲ ಅದೇ ನನಗೆ ಅದು ಗುರುತ್ವ ಆಗೋದು ಅದೆಂದಿಗೂ ಅದೆಂದಿಗೂ ಅಲ್ಪ ಆಗೋದಿಲ್ಲ ಗುರುಗಳೇ ಆವಾಗ ಅದು ದಿಟಮೇ ಅಲ್ಪಮಲ್ತಾನ ಕೇಳುವ ದಕ್ಷಿಣೆ ಅಲ್ಪಮ್ ಅಲ್ತ್ ಆನ್ ಕೇಳುವ ದಕ್ಷಿಣೆ ಆದರೆ ಅದು ಸತ್ಯನೇ ಆದರೆ ಅಲ್ಪ ಮಲ್ತು ಆನ್ ಕೇಳುವ ದಕ್ಷಿಣೆ ಅಲ್ಪ ಮಲ್ತು ಅಲ್ಪವಲ್ಲ ನಾನು ಕೇಳುವಂಥ ದಕ್ಷಿಣೆ ದೊಡ್ಡದ ಭಾಳ ಸಣ್ಣದೇ ಇಲ್ಲ ಅಂತ ಹೇಳ್ತಾರೆ ಅವಾಗ ಏಕಲವ್ಯ ಹೇಳ್ತಾನೆ ಏಕಲವ್ಯನ ಕೊಡುವ ಕಾಣಿಕೆಗೆ ಅಲ್ಪತ್ವಂ ಅಲ್ಪತ್ವಂ ಒದಗದಿರಿಕೆ ನೋಡ್ರಿ ಎಂಥ ಮಾತು ಏಕಲವ್ಯನ ಕೊಡುವ ಕಾಣಿಕೆಗೆ ಅಲ್ಪತ್ವ ಬರೋದು ಬೇಡ ಗುರುಗಳೇ ನಾನೇನಿದ್ರೂ ಸಂಪೂರ್ಣವಾಗಿಯೇ ಕೊಡ್ತೇನೆ ನಾನು ಏನು ಕೊಡುವಂಥ ಕಾಣಿಕೆ ಏನಿದ್ದಲ್ಲ ಅದಕ್ಕೆ ಅಲ್ಪತ್ವಂ ಒದಗದಿರಿಕೆ ನಾನು ಕೊಡುವಂಥ ಕಾಣಿಕೆಗೆ ಅಲ್ಪ ಅನ್ನುವಂಥದ್ದು ಬರಬಾರ್ದು ಗುರುಗಳೇ ಅವಾಗ ದ್ರೋಣ ನಾನು ಕೇಳುವ ದಕ್ಷಿಣೆ ಮಿಗಿಲ್ ನಿನಗೆ ಕಿಂ ನಾನು ಕೇಳ್ತಕ್ಕಂಥ ದಕ್ಷಿಣೆ ಇದೆಯಲ್ಲ ಏಕಲವ್ಯ ಮಿಗಿಲ್ ನಿನಗಂ ಕಿಂ ಹರಣ ಅಂದರೆ ಪ್ರಾಣ ನಿನಗೆ ಪ್ರಾಣಕ್ಕಿಂತ ಮಿಗಿಲಾದದ್ದಪ್ಪ ಅದು ನಾನು ಕೇಳ್ತಾ ಇರುವಂಥ ದಕ್ಷಿಣೆ ಏಕಲವ್ಯ ಧರ್ಮಮೋ ಸತ್ಯಮೋ ಪೌರುಷಮೋ ಪ್ರಾಣಕ್ಕಿಂ ಮಿಗಿಲಾವುದೀನ್ ಕೇಳ್ತಾಯಿದ್ದೀರಿ ಯಾವ್ದು ಕೇಳ್ತಾ ಇದ್ದೀರಿ ಗುರುಗಳೇ ನೀವು ಧರ್ಮಮೋ ಸತ್ಯಮೋ ಧರ್ಮ ಕೇಳ್ತಾ ಕೇಳ್ತಾಯಿದ್ದೀರ ಸತ್ಯ ಕೇಳ್ತಾ ಕೇಳ್ತಾಯಿದ್ದೀರ ಪೌರುಷನೋ ಪ್ರಾಣಕ್ಕಿಂ ಮಿಗಿಲಾವುದೀನ್ ಧರ್ಮ ಸತ್ಯ ಪೌರುಷ ಇವು ಪ್ರಾಣಕ್ಕಿಂತ ಮಿಗಿಲಾದಂಥವುಗಳು

ನಿನ್ನ ಹೆಬ್ಬೆರಳು ಬೇಕು ಪಿರಿದು ಬೆರಳು ಪೇರ್ ಬೆರಳು ಹೆಬ್ಬೆರಳು ಹಿರಿದು ಪಿರಿದು ಬೆರಳು ಆ ಚಕಿತಾಗ್ತಾನ ಒತ್ತಿ ಹೇಳ್ತಾನ ದಕ್ಷಿಣೆಗೆ ದಕ್ಷಿಣದ ಪೆರ್ ಬೆರಳ್ ನಿನ್ನ ಬಿಲ್ ಬಿಜ್ಜೆ ಉಸಿರಪ್ಪ ಆ ಬೆರಳ್ ಬಾಣಮಂ ಪಿಡಿದು ಸಿಂಜಿನಿ ಗುಯ್ಯುವ ಪೆರ್ ಬೆರಳ್ ಕೆಮ್ಮ ನಿರ್ದಪೆ ಏಕೆ ದುಮ್ಮ ನವೋ ವತ್ಸಾ ಕೇಳ್ತಾ ಇದ್ದ ನಿನ್ನ ಬಿಲ್ ಬಿಜ್ಜೆಗು ಉಸಿರಾದಂತಹ ನಿನ್ನ ಆ ಹೆಬ್ಬೆರಳು ನನಗೆ ಬೇಕು ಬಾಣವನ್ನು ಹಿಡಿದು ಬಾಣವನ್ನು ಹಿಡಿದು ಸಿಂಜಿನಿಗೆ ಜಿನ ಉಯ್ಯುವ ಪೇರ್ಬೆರಳು ಬಾಣವನ್ನು ಹಿಡಿದು ನಿನಗೆ ಹಿಡಿದು ಹಗ್ಗವನ್ನು ಹಿಡಿದು ಜಗ್ಗುವಂತಹ ಆ ಹೇರಿ ಬೆರಳು ಹೆಬ್ಬೆರಳು ಅದನ್ನು ನಾನು ಇದ್ದೀನಿ ಏಕಲವ್ಯ ನಿರ್ದಪೇ ಏಕೆ ದುಮ್ಮಾನವತ್ಸ ಸುಮ್ಮನಿದ್ದೀಯಲ್ಲ ಏಕೆ ದುಮ್ಮಾನ ಆಯ್ತೇನೋ ನಿನಗೆ ಮಗನೇ ದುಗುಡ ಆಯ್ತೇನೋ ಕೇಳ್ತಾನೆ ಆವಾಗ ದುಮ್ಮಾನ ಹೊಲ್ತು ಕೇಳ್ತಾನೆ ನೋಡ್ರ ನನಗೆ ಯಾಕೆ ಗುರುಗಳೇ ದುಮ್ಮಾನ ಆಗಬೇಕು ದುಗುಡ ದುಗುಡಾಗಬೇಕು ನನಗೆ ದುಮಾನ ಇಲ್ಲ ಗುರುಗಳೇ ಹೇಳ್ತಾನ ನನಗೆ ಯಾವುದೇ ದುಗುಡು ದುಮಾನ ಇಲ್ಲ ಅಷ್ಟೇ ನಿರಾಳವಾಗಿದ್ದನವ ನಾವ ದುಮಾನವಂತೂ ಆಚಾರ್ಯ ಪೋದಿರುಳು ಕಂಡ ಕನಸೊಂದಂ ನೆನೆಯುತ್ತಿರದೆ ಹೆಬ್ಬೆರಳು ಬೇಕು ನಿನಗೆ ಬಿಲ್ವಿದ್ದೆಗೆ ಬಾಣ ಬಿಡಲಿಕ್ಕೆ ಅತಿ ಅವಶ್ಯವಾದಂಥ ನಿನ ಬೇಳ್ಬೇಕಂತ ಕೇಳಿದಾಗ ದಕ್ಷಿಣೆಗೆ ದಕ್ಷಿಣದ ಪೇರ್ಬೆರಳ್ ಅದನ್ನು ಕೇಳಿದ ಭಾಳ ಆಶ್ಚರ್ಯ ಆಗ್ತದೆ ಯಾಕೆ ದುಗುಡು ದುಮ್ಮಾನದಿಂದ ನಿಂತಲ್ಲಪ್ಪಾ ಅಂತ ಕೇಳಿದಾಗ ಇಲ್ಲ ಗುರುಗಳೇ ಹೋದಿರಳು ರಾತ್ರಿ ಹೋದ ರಾತ್ರಿ ನಾನು ಕನಸು ಒಂದನ್ನು ಕಂಡೆ ಆರ್ಯ ಸರ್ವಮಂ ನಿನಗಾಮ್ ಸಮರ್ಪಿಸಲ್ ಮನದಂದೆನ್ ಈ ಬೆರಳು ಅದೇನು ಪಿರಿದಲ್ತು ಎಲ್ಲನ ಸರ್ವಸ್ವವನ್ನು ನಿನಗೆ ಒಪ್ಪಿ ನಿನಗೆ ಕೊಡಬೇಕು ಅಂತ ಇದ್ದಂಥವ್ನು ನಾನು ಆದರೆ ನನಗಿದು ಹೆಬ್ಬೆರಳು ಭಾಳ ದೊಡ್ಡದಲ್ಲ ಪೇರ್ ಬೆರಳು ತಾನಾ ದೊಡಮ್ ಅದು ಹೆಬ್ಬೆರಳಾದರೂ ಸಹಿತ ನಾನು ಅದು ದೊಡ್ಡದು ಅಂತ ಅಂದ್ಕೊಂಡಿಲ್ಲ ಗುರುಗಳೇ ಅರ್ಜುನಮ್ ತೃಪ್ತನಪ್ಪನೇ ಆರ್ಯ ಅರ್ಜುನ ತೃಪ್ತ ಆಗ್ತಾನೇನು ಗುರುಗಳೇ ಹೇಳ್ತಾನೆ ನಾನು ಪೇರ್ ಬೆರಳನ್ನು ನಾನು ಕೊಟ್ಟೆ ಅಂದರೆ ತೃಪ್ತನಪ್ಪನೇ ಆರ್ಯ ಅರ್ಜುನಂ ನನ್ನ ಬೆರಳು ಒಂದರಿಮ್ ನನ್ನ ಬೆರಳು ಒಂದರಿಂದನೇ ಅರ್ಜುನ ತೃಪ್ತಿ ಆಗ್ತಾನೆಯೇ ಆಚಾರ್ಯರೇ ಪೋದಿರುಳು ಕಳೆದ ರಾತ್ರಿ ಕಳೆದ ರಾತ್ರಿ ಕಂಡೆ ಕನಸಿನೋಳು ಬರುವ ನೀಲಾಂಗನಂ ನೀಲಿ ದೇಹದಾರಿಯಾದಂಥ ಒಬ್ಬ ಮನುಷ್ಯನನ್ನು ನಾನು ನೋಡಿದೆ ನೀಲಾಂಗನಂ ಅಂಗ ಅಂದರೆ ದೇಹ ನೀಲಿ ಶರೀರಿ ಒಬ್ಬನನ್ನು ನಾನು ನೋಡಿದೆ ಹೆಡೆಯತ್ತಿದೆಡು ಸರ್ಪಗಳು ಅವನ ತೋಳುಗಳು ಅವನ ತೋಳುಗಳು ಅಂದ್ರೆ ಎಡೆ ಎತ್ತಿದ ಎರಡು ಸರ್ಪಗಳೇ ಅವ್ನ ತೋಳುಗಳಾಗಿದ್ದವು ಕೇಳ್ದ ನಾತನು ತನಗೆ ಕೊರಳೆ ಬಲಿ ಬೇಳ್ಕೆ ಅಂತ ಬಂದು ಕೇಳ್ದ ನನಗೆ ನಿನ್ನ ಕೊರಳ ನನಗೆ ಬಲಿಬೇಕು ಅಂತ ಕೇಳ್ದಂಗೆ ಆಯ್ತು ನನಗೆ ಕನಸನಾಗ ಕೊಳ್ಳೆಂದೆ ನಾನು ತಗೋ ಹಂಗದ್ರೆ ಅಂದೆ ನಾನು ಕೊರಳನೆಯೇ ಬಲಿ ಇತ್ತವನ್ ತಗೋ ಹಂಗಾರಂತೆ ನಾನು ಕೊಟ್ಟವ ಕೊರಳನ್ನೇ ಬಲಿಯಿತ್ತಂಥವ್ ನಾನು ಹೌದಾ ಬೆರಳೊಂದನ್ನು ಈಯಲ್ ಅಂಜುವೆನೆ ಎಣೆ ಎಣೆಯಲ್ತೆ ರಾತ್ರಿ ಕನಸಿನೊಳಗೆ ನೀಲಿ ದೇಹದಾರಿ ಆದಂಥ ಒಬ್ಬ ಮನುಷ್ಯ ಅವನ ಕೈಗಳಂದ್ರೆ ಎರಡು ಸರ್ಪಗಳೇ ಇದು ಆ ಕಡೆ ಈ ಕಡೆ ಎರಡು ತೋಳುಗಳೇ ಸರ್ಪಗಳಾಗಿದ್ದವು ಅಂತವ್ ನನಗೆ ಬಂದು ನೀನು ಕೊರಳ ನನಗೆ ಬಲಿಬೇಕು ಅಂತ ಕೇಳಿದೆ ಆಯಿತು ತಗೋಪ ಅಂದೆ ನಾನು ಅದಕ್ಕಾಗಿ ಕೊರಳನ್ನೇ ಬಲಿಯತ್ತವನ್ ನಾನು ಕೊರಳನ್ನೇ ನಾನು ಬಲಿ ಕೊಟ್ಟಂತಾವ ಬೆರಳೊಂದನ್ನು ಅಂಜುವೆನೆ ಬೆರಳೊಂದನ್ನು ಕೊಡಲಿಕ್ಕೆ ಅನಿಸ್ತೀನಿ ನಾನು ಗುರುಗಳೇ ದೃಣಕ್ಕೆ ಎಣೆಯಲ್ತೇ ಕಡ್ಡಿ ಹುಲ್ಲು ಕಡ್ಡಿಗೂ ಹುಲ್ಲು ಕಡ್ಡಿಗೂ ಎಣೆಯಲ್ತೆ ದ್ರೋಣ ಕೊಟ್ಟ ಮಾತದು ಸಲುವುದು ಎನ್ನ ಆಸೆ ಒಲಿದ ನಿನ್ನ ಕೊರಳು ಕುಯ್ಯುವುದಲ್ತು ಕೊಟ್ಟ ಮಾತನ್ನು ಸಲ್ಲಿಸ್ಬೇಕು ಅನ್ನೋದಷ್ಟಪ್ಪ ನನ್ನ ಆಸೆ ಅರ್ಜುನಿಗೆ ಕೊಟ್ಟ ಮಾತು ಸಲ್ಲಿಸ್ಬೇಕು ಅನ್ನೋದಷ್ಟೇ ಒಲಿದಂತಹ ನಿನ್ನ ಕೊರಳು ಕೂಯುವುದು ನಂದಾಗಿರಲಿಲ್ಲ ಜೀವಿಗಳ ಕರ್ಮ ಜಟಿಲತೆ ಏಕಲವ್ಯ ಜೀವಿಗಳ ಕರ್ಮ ಜಟಿಲತೆ ಎಂಥ ಅದ್ಭುತವಾದಂಥ ದೊಡ್ಡ ಇದು ಜೀವಿಗಳ ಕರ್ಮ ಸಿದ್ಧಾಂತ ಹೇಳ್ತಾರೆ ಜೀವಿಗಳ ಕರ್ಮ ಜಟಿಲತೆ ಏಕಲವ್ಯ ಈ ಕುಟಿಲ ಕಾರ್ಯಗಳಿಗೆ ನಮ್ಮನ್ನು ನಿಯೋಜಿಸುವುದು ದೇವನಿಚ್ಚಯ ದಿವ್ಯಲೀಲ ಆ ಪ್ರಯೋಜನಕ್ಕೆ ಪೋದಿರುಳು ನೀನು ಕಂಡುದೇನು ಆ ಕನಸು ಬೇಳ ಅಂತ ಕೊಟ್ಟ ಮಾತನ್ನು ನಾನು ಅರ್ಜುನ ಕೊಟ್ಟ ಮಾತನ್ನು ಸಲ್ಲಿಸ್ಬೇಕಾಗಿತ್ತಪ್ಪ ಅದರ ಒಲಿದಂಥ ನಿನ್ನ ಕೊರಳು ಕೊಯ್ಯೋದು ನನಗಲ್ಲ ಆದರೂ ಸಹಿತ ಜೀವಿಗಳ ಕರ್ಮ ಜಟಿಲತೆ ಯಾಕಂದರೆ ನಾವು ಮಾಡ್ತಕ್ಕಂತಹ ಕರ್ಮ ಸಂಬಂಧಿ ಗುಣಾವಗುಣಗಳು ಕಾರ್ಯಗಳು ಇವು ನಮಗೆ ಜನ್ಮ ಜನ್ಮಾಂತರದಲ್ಲಿ ನಾವು ಅವನ್ನ ಫೇಸ್ ಮಾಡಬೇಕಾಗ್ತದೆ ಅದನ್ನೇ ಹೇಳ್ತಾರೆ ಜೀವಿಗಳ ಕರ್ಮ ಜಟಿಲತೆ ಅವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲಗಳನ್ನು ಈ ಜನ್ಮದಲ್ಲಿ ಪಡೆಯೋದು ಈಗ ಮಾಡಿದ್ದನ್ನು ಮುಂದಿನ ಜನ್ಮದಲ್ಲಿ ಪಡೆಯೋದು ಹಿಂಗೆ ಜೀವಿಗಳ ಕರ್ಮ ಜಟಿಲತೆ ಏನಿದೆ ಅಲ್ಲ ಏಕಲವ್ಯ ಈ ಕುಟಿಲ ಕಾರ್ಯಗಳಿಗೆ ನಮ್ಮನ್ನು ನಿಯೋಜಿಪುದು ದೇವನಿಚ್ಛೆ ಒಬ್ಬರಿಗೆ ಹಿಂಗೆ ಮಾಡಬೇಕು ಇವನು ಸಲುವಾಗಿ ಅವು ಇದನ್ನು ನಿಯೋಜಿಸೋದೇನೈತೆ ಅಲ್ಲ ಇದನ್ನು ಮಾಡ್ತಕ್ಕಂಥದ್ದು ದೇವನ ಇಚ್ಛೆ ಅದು ಅದಕ್ಕಾಗಿ ದಿವ್ಯ ಲೀಲಾ ಪ್ರಯೋಜನಕ್ಕೆ ಓದಿರಳು ದಿವ್ಯಲೀಲ ಇದೆಲ್ಲವೂ ಭಗವಂತನ ದೇವನ ದಿವ್ಯ ಲೀಲೆ ಇದು ಯಾರಿಗೆ ನಮ್ಮಿಂದ ಒಳ್ಳೆಯದಾಗುತ್ತೋ ಯಾರಿಗೆ ನಮ್ಮಿಂದ ಕೆಟ್ಟದಾಗುತ್ತೋ ಅದು ನಮ್ಮ ನಮ್ಮ ಪ್ರಾರಬ್ಧ ಕರ್ಮ ಫಲಗಳಿಂದ ನಾವು ಒಳ್ಳೆಯದನ್ನು ಮಾಡ್ತೇವೆ ಒಳ್ಳೆಯದನ್ನು ಅನುಭವಿಸ್ತೇವೆ ಕೆಟ್ಟದನ್ನು ಮಾಡ್ತೇವೆ ಕೆಟ್ಟದನ್ನು ಅನುಭವಿಸ್ತೇವೆ ಹೀಗೆ ಈ ಕುಟಿಲ ಕಾರ್ಯಗಳಿಗೆ ನಮ್ಮನ್ನು ನಿಯೋಜಿಸುವುದೇನಿದೆ ಅದು ದೈವ ಇಚ್ಛೆ ಅದಕ್ಕಾಗಿ ಈ ದಿವ್ಯ ಲೀಲಾ ಪ್ರಯೋಜನಕ್ಕೆ ದೇವನಿಚ್ಛೆಯೇ ಇಲ್ಲಿ ಅದ ಅದಕ್ಕಾಗಿ ಏಕಲವ್ಯ ಪೋದಿರುಳು ನೀನು ಕಂಡುದೇನು ಆ ಕನಸು ಪೇಳಂದ ಕಳೆದ ರಾತ್ರಿ ನೀ ಏನೋ ಕನಸು ಕಂಡೆ ಅಂದೆಲ್ಲ ಯಾವ ಕನಸು ಹೇಳು ಅಂತಂದ ದ್ರೋಣಾಚಾರ್ಯ ಆವಾಗ ಏಕಲವ್ಯ ಹೇಳ್ತಾನೆ ನಿದ್ದೆಯವಳು ಅಲೆಯುತ್ತಿರದೆ ಕನಸಿನ ವರ್ ಕಾಡಿನೊಳು ವರ ಒಂದು ಕಾಡಿನಲ್ಲಿ ನಾನು ನಿದ್ದೆಯಲ್ಲಿ ಒಂದು ಕಾಡಿನೊಳಗೆ ಅಲ್ಲಿ ಅಲ್ಲಿ ಅಲಿತಾ ಅಲಿತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದ್ದೆ ಕೇಳುವುದು ಕೇಳುವುದು ಒಂದು ಏಣನ ಕೊರಲ್ ಓಡಿದೆನ್ ಕಂಡೆನ್ ಆಕ್ರಮಿಸಲಿರ್ದ ಪುಲಿಯಮ್ ಅಲ್ಲಿ ಒಂದು ಧ್ವನಿ ಕೇಳಿದೆ ಒಂದು ಹುಲಿ ಶ್ ಧ್ವನಿ ಕೇಳಿದೆ ಅದು ಆಕ್ರಮಿಸ್ಲಿಕ್ಕೆ ಬಂತು ನನ್ನ ಮೇಲೆ ಕಿಳಿತ ಕತ್ತಿ ಅಂಬಡ್ದು ಮೆಲುವಾಯ್ದೆನ್ ನನ್ನ ಹತ್ತಿರ ಕಡ್ಗಾಯ್ತಲ್ಲ ಅದನ್ನು ಆ ಹುಲಿ ಮೇಲೆ ನಾನು ಬಿದ್ದೆ ಬಣ್ಣದ ಬುಗ್ಗೆ ನೆಗೆ ಕುಪ್ಪಳಿಸಿ ಬಂದಪ್ಪಿತ ಅಪ್ಪಿತಾ ಬಗ್ಗನೆ ನಮ್ಮ ಬಣ್ಣದ ಬುಗ್ಗಿ ಏಳು ಹಂಗೆ ನೆ ಮ್ಯಾಲಕ್ಕೆ ಹಂಗೆ ಅದು ಕುಪ್ಪಳಿಸಿ ಕುಪ್ಪಳಿಸಿ ಬಂದು ಅಪ್ಪಿತ ಬಗ್ಗನೆ ನಮ್ಮ ಆ ಒಂದು ಬಗ್ಗ ಈ ಪದಗಳ ಅರ್ಥ ಸ್ವಲ್ಪ ನೋಡ್ಕೋಬೇಕು ಯಾಕಂತ ಹೇಳಿದರೆ ಕವಿ ಭಾಳ ಪರ್ಟಿಕ್ಯುಲರ್ ಆದಂತಹ ಒಂದು ವಿವೇಚನೆಯಲ್ಲಿ ನಿದ್ದೆಯೊಳಗೆ ನಾನು ಆ ಕಡೆಯಿಂದ ಈ ಕಡೆ ಕನಸಿನವರು ಕಾಡಿನಲ್ಲಿ ಓಡಾಡ್ತಾ ಇದ್ದೆ ಒಂದು ಏಣನ ಕೊರಲ್ ಒಂದು ಚಿಗ್ರಿ ಧ್ವನಿ ಕೇಳಿದೆ ನಾನು ಯಾಕಂದರೆ ಅವನಿಗೆ ಮೂಲ ಮನಸ್ಥಿತಿ ಏನಿದೆ ಈ ಸಂಪನ್ನ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏಣ ಅಂದರೆ ಚಿಗಿರಿ ಆ ಚಿಗಿರಿ ಕೊರಳ ದನಿಯನ್ನು ಕೇಳಿದೆ ಓಡಿದೆ ನಾನು ಓಡ್ದೆ ಕಂಡೆನ್ ಆಕ್ರಮಿಸಲಿರದ ಪುಲಿಯಂ ಅದು ಆ ಹುಲಿ ಆ ಚಿಗಿರಿ ಮೇಲೆ ಆಕ್ರಮಣ ಮಾಡ್ತಾ ಇತ್ತು ಅವಾಗ ನಾ ಹೋಗಿ ಕಿಳಿತ ಕತ್ತಿಯಂ ಮೇಲ್ ಮೇಲ್ವಾಯ್ದೆನ್ ನಾನು ಕಟ್ಗವನ್ನು ಹಿಡಿದು ಅದರ ಮೇಲೆ ಹೋದೆ ಬಣ್ಣದ ಬುಗ್ಗೆ ನೆಗೆ ಹೋಲು ಕುಪ್ಪಳಿಸಿ ಬಂದಪ್ಪತ್ತ ಬಗ್ಗನೆ ಪೊಡೆಗೆ ಗುರಿ ಇಟ್ಟು ಇರಿದನ್ ಅದನ್ನು ಎದರ ನೆತ್ತರ ಬುಗ್ಗೆಚ್ಚಿಮ್ಮು ಹೋಲ್ ಒಡನೆಯ ಪುಲಿ ಮರಿಯಾ ಅದರ ಮೈಯ ಮೂಡಿನಿಂದ ಒರವ ನೀಲ ದೇಹಿ ಅದಕ್ಕೆ ನಾನು ಹೋಗಿ ಹೊಡೆದೆ ಆವಾಗ ಗುರಿ ಇಟ್ಟು ಹೊಡೆದ ತಕ್ಷಣ ನೆತ್ತರ ಬುಗ್ಗಿಚ್ಚಿಮ್ಮ ಚಿಮ್ಮೆ ಮ್ಯಾಲಕ್ಕೆ ರಕ್ತ ಬಂತು ಅದರ ತಕ್ಷಣವೇ ಹುಲಿ ಮರ್ಯಾದಂಗೆ ಆಗ್ಬಿಡ್ತು ಅದರ ಮಧ್ಯದೊಳಗಿಂದ ಒಬ್ಬ ನೀಲ ವರ್ಣದ ಮನುಷ್ಯ ನೀಲ ದೇಹಿ ಒಂದು ಆಕಾರದ ನಿಲ್ತು ಕುಣಿದಿದ್ದು ನವಿಲು ತಲೆ ಮೇಲೆ ಅವಾಗ ತಲೆ ಮೇಲೆ ನವಿಲು ಕುಣಿತಾ ಇತ್ತು ಎತ್ತಿದ ಉರಗಳು ಉರಗಗಳು ತೋಳುಗಳು ತೂಗಿದವು ಹೆ ಎತ್ತಿದಂತಹ ಉರಗ ಹಾವು ಏನಿದಾವಲ್ಲ ಸರ್ಪಗಳು ಅವೇ ಅವನ ತೋಳುಗಳಾಗಿದ್ದವು ಭುಜ ದೇಶದಿಂ ಪೊಣ್ ಭುಜ ದೇಶದಿಂ ಪೊಣ್ಮೆ ಕಂಡೊಡನೆ ವೈರಂ ಮಾಡುವುದೆನಗೆ ಸಂಚರಿಸಿದ ಆತ್ಮದೋಳು ಪೂಜ್ಯ ಭಾವಂ ನಲಿದು ಕೈ ಮುಗಿದು ಕೇಳ್ದೆನು ಅದಾಗಲೂ ಸಹಿತ ನನಗೆ ಅವನು ನೋಡಿದಾಗ ವೈರಂ ಮಾಡ್ದುದೆನಗೆ ನನಗೆ ವೈರತ್ವ ಅನ್ನಿಸ್ಲಿಲ್ಲ ಸಂಚರಿಸಿದ ಆತ್ಮದವಳು ಪೂಜ್ಯ ಭಾವ ನನ್ನ ಆತ್ಮದಲ್ಲಿ ಆ ನೀಲದೇಹಿ ಆಕೃತಿಯನ್ನು ನೋಡಿ ನನ್ನ ಮ ನನ್ನ ಮನಸ್ಸಲ್ಲಿ ಏನಾಯಿತು ಒಂದು ಪೂಜ್ಯ ಭಾವ ಬಂತು ಸಂಚರಿಸಿದ ಆತ್ಮದವಳು ನನ್ನ ಆತ್ಮದಲ್ಲಿ ಪೂಜ್ಯ ಭಾವನೆ ಮೂಡ್ತು ನಲ್ಲಿದು ಕೈ ಮುಗಿದು ಕೇಳಿದೆ ನನಗೆ ಭಾಳ ಸಂತೋಷ ಆಯಿತು ನಾನು ಕೈ ಮುಗಿದವನಿಗೆ ಕೇಳಿದೆ ನೀನಾರ್ ಮಹಾತ್ಮ ಅಂತ ಕೇಳಿದೆ ಹೌದಾ ಅವಾಗ ಅವನು ಹೇಳ್ತಾನೆ ನೀನಾರ್ ಮಹಾತ್ಮ ಅಂತ ಕೇಳಿದೆ ಅವಾಗ ಅವ ಹೇಳಿದ್ದೇನೆಂದ್ರೆ ನಾನು ನಿನ್ನ ಪರಮಾತ್ಮ ಅಂದ ನೀನಾರ್ ಮಹಾತ್ಮ ಮಹಾತ್ಮರೇ ನೀವು ಯಾರು ತಲಿಮೆ ಅನ್ನೋಲ್ಲ ಅಡಕತ್ತೈತಿ ಆ ಕಡೆ ಈ ಕಡೆ ಸರ್ಪಗಳು ಹೆಡಿಯತ್ತಿ ಅವ ಕೈಯಾಗ್ಯಾವ ಅವರಿಗೆ ಅದಕ್ಕೆ ಹಂಗಾರೆ ಯಾರು ನೀವು ಮಹಾತ್ಮರು ಅಂತ ಕೇಳಿದೆ ನಾನು ಅವಾಗವಾಗ ನಾನು ನಾನಿನ್ನ ಪರಮಾತ್ಮ ಅಂತ ನಾನೇನು ಪರಮಾತ್ಮ ಅಂಥೇಳಿ ನಕ್ಕ ನಿನ್ನ ಕೊರಳನ್ನು ಅಪ್ಪಲ್ಕೆಂದು ಮೈದೋರ್ದೆನ್ ಈ ಫಣಿಗಳನ್ನ ತೋಳು ಈ ಸರ್ಪಗಳೇ ನನ್ನ ತೋಳುಗಳು ಅದಕ್ಕೆ ನಿನ್ನ ಕೊರಳನ್ನು ಅಪ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅನಿಲ ದೇಹಿ ಮನುಷ್ಯ ಹೆದರಿಕೆಗೆ ಬದಲು ನನಗೆ ಮೋಹ ಮುಕ್ಕಿದವನ ಮೇಲೆ ಅವನು ನೋಡಿದ್ರೆ ನನಗೆ ಹೆದರಿಕೆ ಬರಲಿಲ್ಲ ಆವಾಗ ಮೋಹ ಹುಟ್ಟಿತು ಅಯ್ಯೋ ಎಷ್ಟು ಚೆಂದ ಅದಲ್ಲ ನವಿಲೆಲ್ಲ ತಲೆ ಮೇಲೆ ಹಾವು ಹೆಂಗದವನು ಇವ ಹೆಂಗೆ ನೀಲಿ ಹಾಕದ ಅವನ ಮ್ಯಾಗ ಮೋಹ ಹುಟ್ಟದಂಗೆ ಆಯ್ತು ನನಗೆ ಕೊಳ್ ಕೊಳ್ ಎನ್ನ ಸರ್ವಸ್ವ ಮಮ್ ಎನ್ನುತ್ತೆ ಅವನ ಎರಡೇ ನುರ್ಗಿದನು ತೊಗೋರಿ ತೊಗೋರಿ ನನ್ನ ಸರ್ವಸ್ವನೂ ತೊಗೊಳ್ರಿ ಅಂಥೇಳಿ ಅವನು ಎದಿ ಮ್ಯಾಗನ ನಾನು ನುಗ್ಗಿ ಹೋಗಿಬಿಟ್ಟೆ ಬೀದಪ್ಪಿ ನನ್ನ ಕೊರಳಂ ಆ ಸರ್ಪ ಬಾಹುದ್ವಯಂ ಅವನ ಎರಡೂ ಏನು ಸರ್ಪಗಳಿದ್ವಲ್ಲ ಸರ್ಪನ ಅವನ ಎರಡು ಕೈ ಆಗಿದ್ವಲ್ಲ ಅವು ನನ್ನನ್ನು ಬೀದ ಅಪ್ಪಿಬಿಟ್ಟು ಆ ಸರ್ಪ ಬಾಹುದ್ವಯಂ ಎರಡೂ ಸರ್ಪಗಳು ಬಾಹುಗಳು ನನ್ನನ್ನು ಬೀದಪ್ಪಿದವು ಹರ್ಷ ಪುಲಕಿತನ್ ನನಗೆ ಭಾಳ ಹರ್ಷ ಆಯಿತು ಆನಂದ ಚಕಿತ ನನಗ ಕೊಳ್ಳ ಒತ್ತಿ ಹಿಡ್ದಾನಲ್ಲ ನನಗೆ ಅವ ಕೊಲ್ಲಾಕತ್ತಾನೇನೋ ಏನಾದ್ರು ಹಿಂಸೆ ಮಾಡ್ತಾನೇನೋ ಅನ್ನೋ ಭಾವನೆ ಬರ್ತಾಯಿಲ್ಲ ನಂಗೆ ಹರ್ಷ ಪುಲಕಿತ ನನಗೆ ಹರ್ಷ ಆಗ್ತಾಯಿತ್ತು ಖುಷಿ ಆಗ್ತಾಯಿತ್ತು ಆನಂದ ಚಕಿತ ನೆನ್ ಆನಂದದಿಂದ ಚಕಿತ ಅದೇ ಮೈ ತಿಳಿದೆ ನಾನು ಸ್ವಪ್ನದೇನಿ ನಾನು ನನಗೆ ಎಚ್ಚರ ಆಯ್ತು ಇದೆಲ್ಲವೂ ಕನಸಿನಾಗ್ತಾಯಿತ್ತು ಇದಾದ ಮೇಲೆ ನನಗೆ ಎಚ್ಚರ ಆಯಿತು ಅಂತ ಹೇಳ್ತ ಅವಾಗ ದ್ರೋಣ ಇದು ನಿಡಿಸು ಇದು ಅಂದರೆ ನಿಟ್ಟಿಸ್ರು ಬಿಟ್ಟು ಹೇಳ್ತಾರೆ ನಿನ್ನ ಕನಸಂ ನನಗೆ ನವಿರು ನಿಮಿರುತ್ತಿದೆ ರೋಮಾಂಚನ ಇದೆ ನನಗೆ ನಿನ್ನ ಕನಸಂ ಕೇಳಿದ ಎನಗೆ ನವಿರ್ ನಿಮಿರುತ್ತಿದೆ ನನಗೆ ರೋಮಾಂಚನ ಆಗ್ತಾಯಿದೆ ದೇವ ಕಾರ್ಯಕ್ಕೆ ನೀನು ಅರ್ಪಿತ ಆತ್ಮ ವತ್ಸ ದೇವ ಕಾರ್ಯಕ್ಕೆ ಅರ್ಪಿತ ಆಗ್ತಕ್ಕಂಥವನು ಮಗನೇ ನೀನು ಮಾಗೆ ಭಗವದ್ತನಿಗೆ ಅರ್ಪಿತವಾಗಿ ಸಾವುದು ಬರೆದುಕೋಲ್ ಶ್ರೇಯಸ್ಕರಂ ಭಗವಂತನಿಗೆ ಅರ್ಪಿತ ಆಗಿ ಅರ್ಪಣೆಯಾಗಿ ಸಾವೇ ಬಂದರೂ ಅದು ಬದುಕಿಗಿಂತ ಶ್ರೇಯಸ್ಕರವಾದಂಥದ್ದು ಅಂತ ಅಲ್ಲ ಎಂತಹ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ನನ್ನ ಕನಸು ಕೇಳಿ ನನಗೆ ಇದೆ ವತ್ಸ ನೀನು ಈ ಕಲಾವ ದೇವ ಕಾರ್ಯಕ್ಕೆ ನೀನು ಅರ್ಪಿತ ಆದಂತಹ ಆತ್ಮನೆಂದು ಮಾಗೆ ಭಗವಂತನಿಗೆ ಅರ್ಪಿತ ಆಗಿ ಸಾಯೋದ್ರೊಳಗೂ ಒಂದು ಶ್ರೇಯಷ್ಠತೆ ಇದೆ ಶ್ರೇಯಸ್ಕರ ಇದೆ ಬರ್ದು ಬದುಕೋದಕ್ಕಿಂತ ಭಗವಂತನಿಗೆ ಅರ್ಪಣೆ ಆಗಲಾರ್ದೆ ಬದುಕೋದಕ್ಕಿಂತ ಭಗವಂತನಿಗೆ ಅರ್ಪಿತಾಗಿ ಸಾಯೋದರಲ್ಲಿ ಶ್ರೇಯಸ್ಕರ ಇದೆ ಏಕಲವ್ಯ ಅಂತ ಹೇಳುವಂಥ ಮಾತು ಅಂದರೆ ಹುಟ್ಟಿದ ಸೃಷ್ಟಿಯಾದಂಥದ್ದು ಪ್ರತಿಯೊಂದು ಲಯ ಆಗಲೇಬೇಕು ಹುಟ್ಟಿದ್ದ ಎಲ್ಲವೂ ಸಹಿತ ಸಾಯಲೇಬೇಕು ಆದರೆ ಭಗವಂತನಿಗೆ ಅರ್ಪಿತ ಆಗಿ ಬರುವಂತಹ ಸಾವಿದೆಯಲ್ಲ ಅದು ಬದುಕಿನ ಆತ್ಯಂತಿಕ ಶ್ರೇಯಸ್ಸು ಅಂತ ಅರ್ಥ ಆಯ್ತಲ್ಲ ಹೀಗೆ ಸಂಪೂರ್ಣ ಒಂದು ಆಧ್ಯಾತ್ಮಿಕ ಚಿಂತನೆ ಆತ್ಮ ಪರಮಾತ್ಮ ನಿಸರ್ಗ ಪ್ರತಿಯೊಂದು ಇಲ್ಲಿ ಬರ್ತಕ್ಕಂತಹ ಏನೊಂದು ಬ್ರಹ್ಮಿ ಮುಹೂರ್ತದಲ್ಲಿ ನಾಟಕದ ಪ್ರಾರಂಭದಲ್ಲಿ ಬರುವಂತಹ ಎಲ್ಲ ಹಕ್ಕಿ ಪಕ್ಷಿಗಳು ನದಿ ಗಿಡ ಮರ ಬೆಟ್ಟ ಪರ್ವತ ಬಾನಂಚು ಬೆಳ್ಮುಗಿಲು ಸೂರ್ಯೋದಯ ಹಕ್ಕಿ ಪಕ್ಷಿಗಳ ಹುಲಿ ಶಬ್ದ ಕತ್ತಲೆಯನ್ನು ಕಳೆದು ಬೆಳಕು ಬರೋದು ಇವೆಲ್ಲವೂ ಟೋಟಲಿ ಒಂದು ಜಗತ್ ಶಕ್ತಿ ದರ್ಶನ ಕವಿ ಕುವೆಂಪುಗಿತ್ತು ಅವ್ರು ಬರೆದಿರೋ ಅಂಥ ಕೃತಿಗಳನ್ನು ನಾವು ಅಷ್ಟಷ್ಟಷ್ಟಷ್ಟ ಹೇಗೆ ಅಂದರೆ ಹಿಡಿ ತುಂಬ ನಮಗೆಷ್ಟು ಹಿಡಿ ಸಿ ನಮ್ಮ ಕೈ ಎಷ್ಟಿದೆ ಎಷ್ಟು ಹಿಡಿ ಸಿಗ್ತದೆ ನಮ್ಗೆ ಅನುಭವ ಎಷ್ಟಿದೆ ನಮಗೆಷ್ಟು ಜ್ಞಾನ ಇದೆ ಅಷ್ಟನ್ನು ಮಾತ್ರ ನಾವು ತುಂಬ ಕೊಳಕ್ಕೆ ಸಾಧ್ಯ ಆಗತಕ್ಕಂಥವ್ರು ಅವ್ರದ್ದು ಬಹಳ ವಿಶಾಲವಾದಂತಹ ಪ್ರೌಢ ಅನ್ನೋ ಪದ ಅಲ್ಲ ಬಹಳ ವಿಸ್ತೃತವಾದಂಥ ಒಂದು ಜ್ಞಾನ ಅವರ ನಿಲುವುಗಳವೆಲ್ಲ ನಂತರ ಏಕಲವ್ಯ ಹೇಳ್ತಾನಲ್ಲ ಗುರು ಭಗವದ್ ಅರ್ಪಿತಮಾಗೆ ಸಾವುದಂ ಬರೆದು ಕೋವೋಲ್ ಒಳ್ಳೆಯದು ಬದುಕೋದಕ್ಕಿಂತ ಭಗವಂತನಿಗೆ ಅರ್ಪಿತವಾದಂಥ ಸಾವು ಶ್ರೇಷ್ಠವಾದಂಥದ್ದು ಅಂತ ಆವಾಗ ಏಕಲವ್ಯ ಧ್ಯಾನದಿಂದ ಎಚ್ಚೆತ್ತವನಂತೆ ಕಲಿಕರದ ಕಾರ್ಮುಕದ ಹೆದೆಯರಿ ಸಮರದೊಳ ಕಾದುವ ಕರ್ಮಮಯ ಕೈದುವಲೆ ಬತ್ತಳಿಕೆ ಸೇರಿ ಬೆನ್ನೇರಿ ತಾಳ್ಮೆಯಂ ತನ್ನ ಸೂಳಂ ಕಾಯುವ ಕೈದುವ ಅಕರ್ಮಮಂ ಸಾರ್ಥಕಂ ಕೃತಕೃತ್ಯಮಕಂ ಮೊದಲೇ ಹೆದೆಯರು ಒಂದು ತವಕಂ ಅರ್ಜುನಗೆ ಕಲಿಯ ಕೈ ತುಡುಕಿದನ್ ತುಡುಗಿದ ದೇರ್ವೆ ನಾನು ಸಿಂಜಿನಿಗೆ ಕಾಯುದಂ ಕರ್ಮವೆನೆ ಭಗವಾನ್ ನಿಶಂಗಮಂ ಸೇರಿದ ಬಳಿಕಂ ಬತ್ತಳಿಕೆಯಂ ಸೇರಿ ಶಿವನ ಬೆನ್ನೇರುವುದಲ್ಲದೆ ಮುಖ್ಯಂ ಬಾಗುರುವೆ ಕೊಳ್ ದಕ್ಷಿಣೆಯ ಇದನ್ ಗೆಲ್ಗೆ ಧರ್ಮಂ ಗೆಲ್ಗೆ ದೈವೇಚ್ಛೆ ನಿಮ್ಮ ವಚನಂ ನಿಲ್ಲಿಗೆ ಮೇಣ್ ಅರ್ಜುನನ ಪೇರ್ ಬಯಕಿ ಎಂ ಸಲ್ಲಿಗೆ ಅಂಥೇಳಿ ಸಾವಧಾ ಸಾವಧಾನವಾಗಿ ಮೊಳಕಾಲು ಉರಿ ಕುಂತು ಬಾಣದಿಂದ ತನ್ನ ಹೆಬ್ಬೆರಳನ್ನು ಇದ್ದಾನೆ ಅದು ಹೇಗೆ ಕತ್ತರಿಸಿದ ಅವನ ತಾಯಿ ಬಂದು ಏನೇ ಕೇಳಿದ್ಲು ಅದನ್ನು ನೆಕ್ಸ್ಟ್ ಅಲ್ಲಿ ನೋಡೋಣ ಏಕಲವ್ಯನಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನೋಡಿದ್ವಿ ಸಾವುದ ಬರೆದುಕೋಲ್ ಶ್ರೇಯಸ್ಕೋ ಭಗವತ್ತನಿಗೆ ಅರ್ಪಿತಾಗಿ ಬರುವಂಥ ಸಾವು ಕೂಡ ಬದುಕುವುದಕ್ಕಿಂತ ಶ್ರೇಯಸ್ಕರ ಅದ್ಭುತವಾದಂಥ ಒಂದು ವ್ಯಾಖ್ಯೆ ಇದು ವ್ಯಾಖ್ಯೆ ವ್ಯಾಖ್ಯಾನ ಎಲ್ಲವೂ ಕೂಡ ಓಕೆ